ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕರುಣಿನ ಕ್ಯಾನ್ಸರ್ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೇಶವರಾಜನ್ಜಿ ಇವರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ್ ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಕರುಣಿನ ಕ್ಯಾನ್ಸರ್ ಇದ್ರ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ವಿ ನನ್ನ ಮೊದಲನೇ ಪ್ರಶ್ನೆ ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸೆ ಎಂದರೆ ಅದಕ್ಕಿಂತ ಮೊದಲು ನಾನು ಕ್ಯಾನ್ಸರ್ ಅಂದರೆ ಏನು ಅಂತ ಹೇಳ್ತೇನೆ ಕ್ಯಾನ್ಸರ್ ಅನ್ನೋದು ಈಗ ನಮ್ಮ ದೇಹ ಕಣಗಳಿಂದ ಕೂಡಿರುವಂತಹ ಒಂದು ಇದರಲ್ಲಿ ಈ ಕಣಗಳು ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ ಅದರಲ್ಲಿ ಸಣ್ಣ ಸಣ್ಣ ಪುಟ್ಟದ ಯಾವುದೇ ಒಂದು ತೊಂದರೆಗಳು ಬರಬಹುದು ಅಂದರೆ ಅದಕ್ಕೆ ಸ್ವಲ್ಪ ಪ್ರಾಯವಾಗಬಹುದು ಅಥವಾ ಅದನ್ನು ಪೆಟ್ಟು ಬಿಡ್ಬೋದು ಅಥವಾ ನಾವು ಏನು ಹೇಳ್ತೀವಿ ಆಂಗ್ಲದಲ್ಲಿ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಲ್ಲ ಆ ಥರ ಯಾವುದೇ ಒಂದು ಆದಾಗ ಅದನ್ನೊಂದು ರಿಪೇರ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಇರುತ್ತದೆ ಅದರಲ್ಲಿ ಯಾವುದೇ ತೊಂದರೆ ಅದರಲ್ಲಿ ಹೇಗಿದ್ದು ಹೇಳಬೇಕಂದ್ರೆ ಈಗ ಒಂದು ಪೈರುಗಳು ಪೈರುಗಳಿರ್ತವೆ ಯಾವುದೋ ಒಂದು ಪೈರ್ ಕೊಳತು ಹೋದರೆ ಆ ರೈತ ಆಗಿ ಅದನ್ನು ತೆಗೆ ತೆಗೆದು ಬಿಸಾಕ್ತಾನೋ ಅಥವಾ ಅದರ ಸುತ್ತ ಇರೋದನ್ನು ಹೇಗೆ ಸರಿಪಡಿಸುತ್ತಾನೋ ಮಾಡಿದಲ್ಲಿ ಮಾತ್ರ ಮಿಕ್ಕಿದ್ದ ಭಾಗಗಳೆಲ್ಲ ಉಳಿಯುವಂತಹದು ಅಲ್ಲಿ ಬಿಟ್ಟಲ್ಲಿ ಏನಾಗುತ್ತೆ ಅಕ್ಕಪಕ್ಕದ ಪೈರುಗಳನ್ನು ನಾಶ ಮಾಡುತ್ತದೆ ಇನ್ನು ಬಿಟ್ಟಲ್ಲಿ ಇಡೀ ಆ ಗದ್ದೆಯಲ್ಲಿ ಏನಿದೆ ಅಷ್ಟು ಅದು ಸ್ಪ್ರೆಡ್ ಹಾಕ್ಕೊಂಡು ಹೋಗಿ ಮತ್ತು ಒಂದು ಟೋಟಲ್ ಇದನ್ನು ಹಾಳು ಮಾಡುವಂತಹ ಒಂದಿದ್ದು ಸೊ ಇಂತಹ ಇದನ್ನು ತೆಗೆದು ಹೊರಗೆ ತೆಗೆದರೆ ಮಾತ್ರ ಅದು ಸರಿಯಾಗುವಂತಹ ಒಂದು ಕಾರ್ಯ ಸೊ ಅಂಥವಿದ್ದಲ್ಲಿ ನಾವು ಯಾವುದೇ ಒಂದು ಕ್ಯಾನ್ಸರ್ ಒಂದು ಕಣದಲ್ಲಿ ಒಂದು ಕ್ಯಾನ್ಸರ್ ಅಂತ ಶುರುವಾದಲ್ಲಿ ಅದನ್ನು ಕಂಪ್ಲೀಟಾಗಿ ಹೊರತೆಗೆದು ಅದರಲ್ಲಿ ಸುತ್ತಲಿರುವುದನ್ನು ಕಾಪಾಡುವುದರಲ್ಲಿ ಮಾತ್ರ ಅದನ್ನು ಗುಣಪಡಿಸುವುದಕ್ಕೆ ಸಾಧ್ಯ ಹೀಗೆ ಹೊರತೆಗೆ ಅನ್ನೋ ಒಂದು ವಿಧಾನ ಬೇಕಾದಲ್ಲಿ ಶಸ್ತ್ರಚಿಕಿತ್ಸೆ ಅತಿ ಅನುಕೂಲ ಈ ಶಸ್ತ್ರಚಿಕಿತ್ಸೆ ಒಂದೊಂದು ಒಂದೊಂದು ಒಂದೇ ತನ್ನದೇ ಒಂದು ರೀತಿಯಲ್ಲಿ ಮಾಡಬೇಕಾಗಿದ್ದಂತಹ ಒಂದು ವಿಧಾನ ಅಂದರೆ ಆ ಭಾಗ ಆ ಗೆಡ್ಡೆಯನ್ನು ಮಾತ್ರ ತೆಗೆದರೆ ಸಾಲದು ಆ ಗೆಡ್ಡೆಗೆ ಬೇಕು ಅಂದರೆ ಇನ್ನೂ ಬೇರೆ ಕಡೆ ಹರಡದಿದ್ದಂತೆ ಅದರ ಸುತ್ತಲಿನ ಒಂದು ಸ್ವಲ್ಪ ನಾರ್ಮಲ್ ಆಗಿರುವಂತಹ ಟಿಶ್ಯೂಗಳನ್ನು ಜೊತೆಗೆ ಅದು ಹರಡಬೇಕು ಹರಡಿರಬಹುದಾದಂಥ ಗ್ರಂಥಿಗಳನ್ನು ಅದಕ್ಕೆ ಸಪ್ಲೈ ಮಾಡುವಂತಹ ಅಂದರೆ ರಕ್ತ ರಕ್ತನಾಳಗಳು ಹೇಗಿರುತ್ತೆ ಅದನ್ನು ಸಂಪೂರ್ಣವಾಗಿ ತೆಗೆದರೆ ಮಾತ್ರ ಅದನ್ನು ಒಂದು ಗುಣ ಸಿಗುವಂತಹ ಒಂದು ಕಾರ್ಯ ಸೊ ಆ ನಿಟ್ಟಿನಲ್ಲಿ ಒಂದು ಟೆಕ್ನಿಕಲಿ ಒಂದು ಕಂಪ್ಲೀಟಾಗಿ ಒಂದು ಎಕ್ಸ್ಪರ್ಟ್ ಒಂದು ಆಪ್ರೇಷನ್ ಮಾಡಿದಲ್ಲಿ ಮಾತ್ರ ಒಂದು ಒಳ್ಳೆಯ ಗುಣವನ್ನು ಸಿಗುವಂಥದ್ದು ಸೊ ನಮ್ಮ ಒಂದು ವಿಭಾಗದಲ್ಲಿ ಏನಿದೆ ಅಂದರೆ ನಾವು ಬರೀ ಈ ಕ್ಯಾನ್ಸರ್ನ ಭಾಗ ಮಾತ್ರವನ್ನು ಆಪರೇಷನ್ ಮಾಡುವಂತಹದ್ದು ಅಂದರೆ ನಾವು ಮಾಡುವ ಅಷ್ಟು ಆಪ್ರೇಷನ್ಗಳು ಕ್ಯಾನ್ಸರಿಗೆ ಮಾತ್ರ ಸೊ ಹೀಗೆ ಒಂದು ಇದರಲ್ಲಿ ಒಂದು ನಿಪುಣರಾಗಿದ್ದರಿಂದ ನಮ್ಮ ಒಂದು ಒಳ್ಳೆ ಒಳ್ಳೆಯ ರಿಸಲ್ಟ್ಸನ್ನು ಕೊಡಬಹುದಾಗಿದೆ ಓಕೆ ಡಾಕ್ಟರ್ ಹಾಗೆ ಒಂದು ಕರೆ ಇದೆ ಹಾಂ ಹೇಳಿ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ನಾನು ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಹಲೋ ನಾನು ಕಟ್ಟರ ಕಟ್ಟರ ಓಕೆ ಸರ್ ತಮ್ಮ ಪ್ರಶ್ನೆ ಏನು ಇದೆ ಕೇಳಬಹುದು ಡಾಕ್ಟರ್ ಇದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ತೆ ನಮಸ್ತೆ ಹೇಳಿ ಹಲೋ ನಾನು ಇದು ಅರಿನಿ ಅಂತ ಅರಿನಿ ಅರಿನಿ ಸರ್ ಹೇಳಿ ಸೈಲೆಂಟ್ ಅರಿನಿ ಒಂದು ಕಾಯಲೇ ಅಂತ ಅದು ಸರಿಯಾ ಸರ್ ತಮ್ಮ ಪ್ರಶ್ನೆಯನ್ನ ಸರಿಯಾಗಿ ಕೇಳಿ ಹಲೋ ಹಲೋ ನಾನು ನೋಡಿ ಇದು ನಾವು ಅದೇ ಹೇಳಿದ ಹಾಗೆ ನಾವು ಶಸ್ತ್ರಚಿಕಿತ್ಸೆ ಬರೀ ಕ್ಯಾನ್ಸರಿಗೆ ಮಾತ್ರ ಮಾಡುವಂತಹವರು ಆಯ್ತಾ ಬೇರೆ ಅರಣ್ಯವು ಅಥವಾ ಒಂದು ಮೂಲ ವ್ಯಾಧಿಯಾಗಿ ಇಲ್ಲಿ ಅಂತಹ ಯಾವುದಿಕ್ಕೂ ನಾವು ಮಾಡುವುದಿಲ್ಲ ಅಂತವಕ್ಕೆ ನಮ್ಮ ಜನರಲ್ ಸರ್ಜರಿ ಅಂತ ಏನು ಹೇಳ್ತೇವೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಮಾಡುವಂತಹ ತಜ್ಞರು ಮಾಡುವಂತಹ ವಿಧಾನಗಳು ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ ಅಂತ ಹೇಳಿದ್ರೆ ಏನು ಕರುಳು ಅನ್ನ ಅಂದರೆ ನಾವು ಏನು ಇಂಟರ್ಸ್ಟೈನ್ ಅಂತ ಹೇಳ್ತೇವೆ ಅದರಲ್ಲಿ ಎರಡು ಭಾಗ ಇರ್ತವೆ ಒಂದು ಚಿಕ್ಕ ಕರುಳು ಒಂದು ದೊಡ್ಡ ಕರುಳು ಸಾಮಾನ್ಯ ಚಿಕ್ಕ ಕರುಳಿನಲ್ಲಿ ಕ್ಯಾನ್ಸರ್ ಬರುವುದಿಲ್ಲ ದೊಡ್ಡ ಕರುಳಿನಲ್ಲಿ ಕ್ಯಾನ್ಸರ್ ಬರುವಂಥದ್ದು ದೊಡ್ಡ ಕರಳು ಅಂದರೆ ದೊಡ್ಡ ಕರುಳು ಅಂದರೆ ದೊಡ್ಡ ಕರುಳು ಅನ್ನೋದು ಅಂದರೆ ಹೆಗ್ಗರುಳು ಅನ್ನಂತ ಹೇಳ್ತೇವೆ ಹೆಗ್ಗರಳು ಕೊನೆಯ ಒಂದು ಹದಿನೈದು ಭಾಗ ಮುಗಿಯೋಕ್ಕಿಂತ ಮುಂಬೆ ಒಂದು ಏನು ನೆಟ್ಟಗರಳು ಅಂತ ಹೇಳ್ತೇವೆ ಅಂದರೆ ಗುದ್ದನಾಳ ಅಂತ ಹೇಳ್ತೇವೆ ಅಂದರೆ ಗುದ್ದದ ಜಸ್ಟ್ ಹದಿನೈದು ಸೆಂಟಿಮೀಟರ್ ಮುಂದೆ ಇರೋದನ್ನು ಗುದ್ದನಾಳ ಅಂತೇಳಿ ಆಂಗ್ಲದಲ್ಲಿ ಹೇಳಬೇಕಂದ್ರೆ ರೆಕ್ಟಮ್ ಅಂತ ಹೇಳ್ತೇವೆ ಸೊ ಈ ಕೋಲೋ ರೆಕ್ಟಮ್ ಅಂತ ಹೇಳೋದರಲ್ಲಿ ಸಾಮಾನ್ಯ ಕ್ಯಾನ್ಸರ್ಗಳು ಬರುವುದು ಜಾಸ್ತಿ ಓಕೆ ಹಾಗೆ ಡಾಕ್ಟರ್ ಇನ್ನೊಂದು ಕರೆ ಕೂಡ ಇದೆ ಹಾಂ ಹಲೋ ಹಲೋ ನಮಸ್ತೆ ಕೃಷ್ಣ ಭಟ್ ಅಂತ ಹೇಳಿ ಮಂಗಳೂರಿಂದ ನಮಸ್ತೆ ಸರ್ ತಮ್ಮ ಪ್ರಶ್ನೆಯನ್ನ ಕೇಳ್ಬೌದು ಗೆ ವಂದನೆಗಳು ಈ ಮದ್ಯಪಾನ ಮತ್ತು ಧೂಪಾನ ಮಾಡುದ್ರಿಂದ ಕಾವಲಿನ ಕ್ಯಾನ್ಸರ್ ಬರ್ತದ ಒಂದನೇ ಎಕರ ಕ್ವಶನ್ ಎರಡನೇದಾಗಿ ನಮ್ಮ ಸರಕಾರ ಈ ಕೋಟ್ಯ ಕೋಟ್ಯಾಂತರ ರೂಪಾಯಿ ನಮ್ಮ ಆರೋಗ್ಯ ಇದಕ್ಕಾಗಿ ಖರ್ಚು ಮಾಡ್ತದೆ ಅದೇ ಮದ್ಯಪಾನ ಈ ಮತ್ತೆ ಧೂಪಪಾನ ಇದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ತಿಳಿಸಿ ಹೇಳಿದ್ರೆ ಇದರಿಂದ ಎಷ್ಟೋ ಹಣವನ್ನು ಉಳಿಸಬಹುದು ಯಾಕಂದ್ರೆ ಅವರೆಲ್ಲ ಹೇಳ್ತಾರೆ ಏನು ಇದು ಟ್ಯಾಕ್ಸ್ ಅಂತೇಳಿ ಅದನ್ನ ಇನ್ನೊಂದು ಬದಿಯಲ್ಲಿ ಹೀಗೆ ಆರೋಗ್ಯ ಚಿಂತನೆಗಾಗಿ ನಾವು ತುಂಬಾ ಹಣ ಖರ್ಚು ಮಾಡ್ತೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಆಗಿ ಸಲಹೆ ಹಾ ಖಂಡಿತವಾಗಿಯೂ ಮದ್ಯಪಾನ ಮತ್ತು ಇದರಿಂದ ಧೂಮಪಾನದಿಂದ ಕ್ಯಾನ್ಸರ್ಗಳು ಖಂಡಿತ ಬರುತ್ತವೆ ಹೆಚ್ಚು ಅದು ಬಂದವರಿಗೂ ಹೆಚ್ಚು ಆಗುವ ಚಾನ್ಸಸ್ಗಳು ಇರ್ತವೆ ನಾವು ಇದು ಅಂದರೆ ಒಂದು ಇದು ಒಂದು ನಮ್ಮ ಒಂದು ಸಹಕಾರದಿಂದ ನಡೆಯಬೇಕಾದಂತಹ ವಿಷಯ ಅಲ್ಲಿ ನಾವೆಲ್ಲರೂ ಸೇರಿ ಕೈಗೂಡಿಸಿ ಸರ್ಕಾರವನ್ನು ಮನವಿಸಿ ಇದನ್ನು ಸರ್ಕಾರದ ವತಿಯಿಂದ ಒಂದು ಮಾಡಬೇಕಾದಂತಹ ಒಂದು ವಿನಂತಿ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ ಸರ್ ಇನ್ನು ಕರುಳಿನ ಕ್ಯಾನ್ಸರ್ಗೆ ಮುಖ್ಯ ಕಾರಣಗಳು ಯಾವುದು ಈಗ ಅವರು ಹೇಳಿದ್ದ ಹಾಗೆ ಎರಡು ಅವರೇ ಹೇಳಿಬಿಟ್ಟರು ಒಂದು ಮದ್ಯಪಾನ ಮತ್ತು ಒಂದು ಧೂಮಪಾನವನ್ನು ಹೇಳಿಬಿಟ್ಟಿದ್ದಾರೆ ಮುಂದಿದ್ದನ್ನು ನಾನು ಹೇಳ್ತೇನೆ ಒಂದು ವಯಸ್ಸು ಅಂದರೆ ವಯಸ್ಸು ಹೆಚ್ಚು ಆಗ್ತಿದ್ದಂಗೆ ಯಾವುದೇ ಒಂದು ರಿಪೇರಿನ ಒಂದು ಇದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಸೊ ವಯಸ್ಸು ಒಂದು ಅತಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟು ಆಹಾರ ಕ್ರಮ ಈ ಕರಳಿನ ಕ್ಯಾನ್ಸರ್ಗಳು ಆಗಿರೋದು ಒಂದು ಮೇಯ್ನ್ ರೀಸನ್ ಅಂತ ಹೇಳಿದ್ರೆ ಒಂದು ವೆಸ್ಟರ್ನ್ ಡಯಟ್ ಅಂದರೆ ಪಾಶ್ಚಾತ್ಯ ಉಪ ಇದು ಊಟಗಳನ್ನು ಜಾಸ್ತಿ ಮಾಡುವುದು ನಾವು ಸೊಪ್ಪು ತರಕಾರಿಗಳನ್ನು ಕಡಿಮೆ ಮಾಡಿ ಮಾಂಸದ ಇದು ಹೆಚ್ಚನ್ನು ಹೆಚ್ಚು ಮಾಡ್ತಾ ಹೋಗಿದ್ದೇವೆ ಹಾಗೆ ರಿಫೈನ್ಡ್ ಫುಡ್ಸ್ ಅಂತ ಹೇಳ್ತೇವೆ ಅಂದರೆ ತೀರಾ ಒಂದು ಅಂದ ಹೇಳಿ ನಿಮಗೆ ಅರ್ಥ ಮಾಡುವುದು ಹಳೆಯ ನಾವು ಒಂದು ಗಂಜಿ ಊಟವನ್ನು ಬಿಟ್ಟು ಈಗ ಫಾಸ್ಟ್ ಫುಡ್ಡಿಗೆ ಇಳಿದಿದ್ದೇವೆ ಸೊ ಆ ಒಂದು ನೆಟ್ಟಿನಲ್ಲಿ ಈ ಕ್ಯಾನ್ಸರ್ಗಳು ಜಾಸ್ತಿ ಆಗಿರುವಂತಹ ಒಂದು ಕಾರಣವಾಗಿದೆ ನೆಕ್ಸ್ಟು ಅಂತ ಹೇಳಬೇಕಂದ್ರೆ ಈಗ ಎಲ್ಲ ಬ್ಲೂ ಕಾಲರ್ ಜಾಬ್ಸ್ ಎಲ್ಲ ಹೋಗಿ ವೈಟ್ ಕಾಲರ್ ಜಾಬ್ಸ್ ಅಂತ ಹೇಳ್ತೇವೆ ಅಂದರೆ ಕೆಲಸಗಳು ಮಾಡುವುದು ನಮ್ಮದು ದಿನನಿತ್ಯದ ಕೆಲಸಗಳು ಕಡಿಮೆ ಮಾಡಿಕೊಂಡಿದ್ದೇವೆ ಹಾಗೆ ವ್ಯಾಯಾಮವನ್ನು ಕಮ್ಮಿ ಮಾಡಿದ್ದೇವೆ ಸೊ ಆ ರೀತಿಯಲ್ಲಿ ಒಂದು ಇನ್ಸಿಡೆಂಟ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅದಲ್ಲದೆ ತೂಕ ಜಾಸ್ತಿ ಕೆಲಸ ಕಡಿಮೆ ಇಂಥವೆಲ್ಲ ಇರುವುದು ಒಂದು ಸಾಮಾನ್ಯ ಕಾರಣವಾಗಿರುತ್ತದೆ ಇದಲ್ಲದೆ ಕೆಲವೊಮ್ಮೆ ಕೆಲವು ಅಂದರೆ ತುಂಬಾ ಕಡಿಮೆ ಪಕ್ಷದಲ್ಲಿ ಕೌಟುಂಬಿಕವಾಗಿಯೂ ಬರೋ ಸಾಧ್ಯತೆ ಇರುತ್ತದೆ ಓಕೆ ಇವಿಷ್ಟು ಕ್ಯಾನ್ಸರ್ ಒಂದು ಬರಲು ಮುಖ್ಯ ಕಾರಣ ಹೇಳ್ತಿದ್ದೀರಾ ಹಾಗೆ ಡಾಕ್ಟರ್ ಈ ಕ್ಯಾನ್ಸರ್ ಕಾಣಿಸುವ ಲಕ್ಷಣಗಳು ಯಾವುದು ನಮಗೆ ಈ ಲಕ್ಷಣಗಳು ಮೊದಲೇ ತಿಳಿದಿರುತ್ತಾ ಈ ಕ್ಯಾನ್ಸರ್ ಬಂದಿರುವುದು ಸಾಮಾನ್ಯವಾಗಿ ಈ ಕರುಳಿನ ಕ್ಯಾನ್ಸರ್ಗಳು ಹೇಗೆ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಮಲದಲ್ಲಿ ರಕ್ತ ಮಲ ಹೋಗಬೇಕಾದ್ರೆ ರಕ್ತ ಅಥವಾ ಮಲದಲ್ಲಿ ಜೊತೆ ರಕ್ತ ಅಥವಾ ಮಲ ಆದ ಮೇಲೆ ರಕ್ತ ಈ ರೀತಿ ಯಾವುದೇ ಒಂದು ರಕ್ತ ಬರುತ್ತಿದ್ದಲ್ಲಿ ಸಾಮ್ ಸಾಮಾನ್ಯ ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಚಾನ್ಸಸ್ ಇರುತ್ತದೆ ಓಕೆ ಎರಡನೇದು ಮಲ ಹೋಗುವುದ ಒಂದು ಅಭ್ಯಾಸದಲ್ಲಿ ವ್ಯತ್ಯಾಸ ಅಂದರೆ ಮೊದಲು ಅದು ಲೂಸ್ ಮೋಷನು ಆಗಿರಬಹುದು ಅಥವಾ ಹೋಗೋಕ್ಕೆ ಕಷ್ಟವೂ ಆಗಿರಬಹುದು ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಈ ರೀತಿ ವ್ಯತ್ಯಾಸಗಳು ಸಾಮಾನ್ಯ ನಮ್ಮ ಜನತೆ ಇದನ್ನು ಉಷ್ಣ ಅಥವಾ ಊಟ ಮಾಡಿ ಸರಿಯಾಗಲಿಲ್ಲ ಹೀಗೆ ಒಂದು ಹೇಳ್ತಾರೆ ಬಟ್ ಸಾಮಾನ್ಯ ಯಾವ ಇಂತಹ ಇದು ಯಾವುದೇ ಒಂದು ಮೂರು ವಾರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದರೆ ಕಡ್ಡಾಯವಾಗಿ ಒಂದು ಡಾಕ್ಟರನ್ನು ನೋಡಲೇಬೇಕಾಗತ್ತೆ ಓಕೆ ಇದು ಅಲ್ಲದೆ ಒಂದು ಸಡನ್ ವೆಯ್ಟ್ ಲಾಸ್ ಅಂದರೆ ತೂಕ ಕಡಿಮೆ ಆಗುವುದು ತೀರ ಸುಸ್ತಾಗುವಂತಹದು ಅಥವಾ ಒಂದು ಪ್ರಾಯ ಜಾಸ್ತಿ ಇದ್ದವರಲ್ಲಿ ಕೆಂಪು ರಕ್ತದ ಕಡಿಮೆ ಈ ರೀತಿ ಯಾವುದೇ ಒಂದು ಪ್ರಕಟಣೆ ಬಂದರೂ ಅಥವಾ ಶ್ವಾಸ ಉಸಿರಾಟಕ್ಕೆ ತೊಂದರೆ ಹಾಗೆ ಅಥವಾ ಹೊಟ್ಟೆ ಡುಬ್ಬು ಅಂತ ಕೆಲವರೆಲ್ಲ ಬರ್ತಾರೆ ಈ ರೀತಿಯ ಒಂದು ಈ ಈ ರೀತಿಯ ಒಂದು ಸೂಚನೆಗಳು ನಮಗೆ ಕರುಳಿನ ಕ್ಯಾನ್ಸರ್ಗಳಲ್ಲಿ ಕಂಡು ಬರಬಹುದು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಅನ್ನುವುದು ಎಷ್ಟು ಸಾಮಾನ್ಯವಾಗಿದೆ ಕ್ಯಾನ್ಸರ್ ಅನ್ನುವುದು ಇತ್ತೀಚೆಗೆ ಈ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗದಲ್ಲಿ ಕ್ಯಾನ್ಸರ್ಗಳು ಹೆಚ್ಚು ಆಗ್ತಾ ಇದೆ ಅದರಲ್ಲಿ ನಿಮ್ಮ ಈ ನಮ್ಮ ಸಿನಿಮಾದಲ್ಲಿ ಟಾಪ್ ಟೆನ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಈ ನಮ್ಮ ಕೋಲೋ ಕೋಲೋರೆಕ್ಟಿ ಎಲ್ಲ ಅಂತ ಹೇಳ್ತೇವೆ ಅಂದ್ರೆ ಕರುಳಿನ ಕ್ಯಾನ್ಸರ್ಗಳು ಇವು ಈಗ ಟಾಪ್ ಫೈವ್ ಅಲ್ಲಿ ಬಂದ್ಬಿಟ್ಟಿದೆ ಸೊ ಅಂದ್ರೆ ಟಾಪ್ ಫೈವ್ ಅಂದ್ರೆ ಒಂದು ತುಂಬಾನೇ ಫ್ರೀಕ್ವೆಂಟ್ ಆಗಿ ನಮ್ಮ ಕಾಣುವಂತದಾಗಿದೆ ಓಕೆ ಕೋಲೋರೆಕ್ಟಲ್ ಅಂತ ಹೇಳಿದ್ರು ಡಾಕ್ಟರ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಅನ್ನ ಪತ್ತೆ ಹೆಚ್ಚುವುದು ಹೇಗೆ ಅಂದರೆ ಅದೇ ಈ ಕರಳು ಹೆಗ್ ಅದೇ ದೊಡ್ಡ ಕರಳು ಅದೇ ಕೋಲೋರೆಕ್ಟಲ್ ಅಂತ ಹೇಳೋದು ಪತ್ತೆ ಹಚ್ಚುವುದು ಅಂದರೆ ಈ ರೀತಿಯ ಯಾವುದೇ ಒಂದು ನಾನು ಹೇಳಿದ ಒಂದು ಸೂಚನೆ ಇದ್ದಲ್ಲಿ ನೀವು ಒಂದು ಡಾಕ್ಟರನ್ನು ಭೇಟಿ ಮಾಡ್ತೀರಿ ಆ ಡಾಕ್ಟರ್ ನಿಮ್ಮನ್ನು ಸಂಪೂರ್ಣವಾಗಿ ಪರಿಶೋಧನೆ ಮಾಡಿ ನೋಡ್ತಾರೆ ಮ ಪರಿಶ ಪರಿಶೋಧನೆಯ ಜೊತೆಗೆ ನಿಮ್ಮ ಮಲದ್ವಾರವನ್ನು ನೋಡ್ತಾರೆ ಮಲದ್ವಾರದಲ್ಲಿ ಕೈ ಇಟ್ಟು ನೋಡಬಹುದು ಹಾಗೆ ನೋಡಿದರಲ್ಲಿ ಯಾವುದೇ ಒಂದು ಸಂಶಯವಿದ್ದಲ್ಲಿ ಕೆಲವೊಂದು ರಕ್ತ ಟೆಸ್ಟ್ಗಳನ್ನು ಕೇಳಬಹುದು ಇದಲ್ಲದೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಇದು ಅಂದರೆ ಯಾವುದೇ ಒಂದು ಕ್ಯಾನ್ಸರ್ ಅಂತ ಹೇಳಬೇಕಾದ್ರೆ ಆ ಕ್ಯಾನ್ಸರ್ ಗೆಡ್ಡೆಯಿಂದ ಒಂದು ಸಣ್ಣ ಆಗಿ ಅದರನ್ನು ಮೈಕ್ರೋಸ್ಕೋಪಿನಲ್ಲೇ ನೋಡಿ ಅದೊಂದು ಕ್ಯಾನ್ಸರ್ ಅಂತ ಪತ್ತೆ ಹಚ್ಚುವಂಥದ್ದು ಅಂದರೆ ಯಾವುದೇ ಕ್ಯಾನ್ಸರ್ನ ಕ್ಯಾನ್ಸರ್ ಅನ್ನೋ ಬೇಕಾದರೆ ಅದರ ಒಂದು ಬಯೋಪ್ಸಿ ಆಗಿರಲೇಬೇಕು ಈ ಬಯೋಪ್ಸಿಯನ್ನು ಸಾಮಾನ್ಯ ಈಗ ಮಲದ್ವಾರವೇ ಆಗಿದ್ದರೆ ಹಾಗೆ ತೆಗಿಬೋದು ಸೊ ದೊಡ್ಡ ದ್ವಾರಗಳಾಗಿದ್ದರೆ ಸ್ವಲ್ಪ ಒಳಗೆ ಹೋದಲ್ಲಿ ನಾವು ಒಂದು ಕೋಲಿನೋಸ್ಕೋಪಿ ಅಂತ ಹೇಳ್ತೇವೆ ಒಂದು ಕ್ಯಾಮರಾವನ್ನು ಒಳಗೆ ಹಾಕಿ ಆ ಗೆಡ್ಡೆಯನ್ನು ನೋಡಿ ಗೆಡ್ಡೆ ಬಯೋಪ್ಸಿ ತೆಗಿತೇವೆ ಹಂತ ಮಾಡುದು ಮತ್ತೆ ಹೌದು ಸಾಮಾನ್ಯ ನಮ್ಮ ಜನರೆಲ್ಲ ಕೇಳುವುದು ಇದು ಹಂತ ಮಾಡುದು ಯಾವ ಸ್ಟೇಜ್ ಅಲ್ಲಿ ಇದೆ ಹಂತ ಮಾಡ್ತಾರೆ ಅಂತ ಹೇಳುದು ಈ ಹಂತ ಅನ್ನೋದು ಒಂದು ಮೆಡಿಕಲ್ ಇದರಲ್ಲಿ ಯಾರಿಗೆ ಯಾವ ಟ್ರೀಟ್ಮೆಂಟ್ ಕೊಡುವುದು ಅಂತ ಡಿಸೈಡ್ ಮಾಡುವಂಥದ್ದು ಇದು ಒಂದು ಇಂಟರ್ನ್ಯಾಷನಲ್ ಒಂದು ಕಮಿಟಿಯಿಂದ ಒಂದು ಫಿಕ್ಸ್ ಮಾಡುವಂತಹದ್ದು ಇದು ಹೇಗಿರುತ್ತೆ ಅಂದರೆ ನಾನು ಈಗ ಒಂದು ಈಗ ಸ್ಟೇಜ್ ಒನ್ ಕ್ಯಾನ್ಸರ್ ಅಂತ ಹೇಳಿದರೆ ಅದು ಅಮೇರಿಕಾದಲ್ಲೂ ಸ್ಟೇಜ್ ಒನ್ ಕ್ಯಾನ್ಸರ್ ಆದರೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಟೇಜಿಂಗ್ ಇರುತ್ತವೆ ಅಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರಿಗೆ ಒಂದು ಅಂಗ ಇರುತ್ತೆ ಕೋಲೋರೆಕ್ಟಲ್ ಹಂಗಿರುತ್ತೆ ಸೊ ನನಗೊಂದು ನನಗೆ ಒಂದು ಹೇಳುವ ಒಂದು ಸ್ಟೇಜು ನನ್ನ ಮನೆ ಪಕ್ಕದವರಿಗೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಅದೇ ಅಂಗವಾಗಿದ್ದರೆ ಮಾತ್ರ ಅದೇ ಒಂದು ಏನು ಹೇಳಿ ಇದಾಗಿದ್ದರೆ ಮಾತ್ರ ಅದು ಅದೇ ಸ್ಟೇಜ್ ಅಂತ ಹೇಳ್ಬೋದು ಇಲ್ಲ ಅಂದರೆ ಅದು ಎಲ್ಲ ಕ್ಯಾನ್ಸರಿಗೂ ಇದು ಅಲ್ಲ ಅಂದರೆ ಈಗ ಕೆಲವೊಮ್ಮೆ ಸ್ಟೇಜ್ ಫೋರ್ ಅಂದರೆ ಕೊನೆ ಸ್ಟೇಜ್ ಅಂತ ಹೇಳ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಒಂದು ಕ್ಯಾನ್ಸರಿಗೆ ಹೇಳಿದರೆ ಇನ್ನೊಂದು ಕ್ಯಾನ್ಸರಿಗೆ ಹೇಳೋ ಹಾಗಿಲ್ಲ ಈಗ ನೋಡಿ ನಮ್ಮ ಈಗ ನಮ್ಮ ಇವತ್ತಿನ ಕರಳಿನ ಕ್ಯಾನ್ಸರಿಗೆ ಸ್ಟೇಜ್ ಫೋರ್ ಆದರೂ ಟ್ರೀಟ್ಮೆಂಟ್ ಇದೆ ಕೊನೆ ಸ್ಟೇಜ್ ಆದರೂ ನಾವು ಟ್ರೀಟ್ಮೆಂಟ್ ಮಾಡಬಹುದು ಸೊ ಈ ಕಂಪ್ಯಾರಿಸನಿಗೆ ಅದು ಆಗುವುದಿಲ್ಲ ಅದೇ ರೀತಿ ಫಸ್ಟು ಒಂದು ಫಸ್ಟ್ ಒಂದಿಷ್ಟು ಟೆಸ್ಟ್ಗಳಲ್ಲೂ ಕ್ಲಿನಿಕ್ ಅದೇ ನಮ್ಮ ಒಂದು ಓ ಪಿ ಡಿನಲ್ಲಿ ನೋಡಿದ ತಕ್ಷಣ ಒಂದು ಸ್ಟೇಜ್ ಏನು ಹೇಳ್ತೇವಲ್ಲ ಅದು ಒಂದು ಫಸ್ಟ್ ಸ್ಟೇಜ್ ಅಂದರೆ ಫಸ್ಟ್ ಫಸ್ಟ್ ಸ್ಟೇಜಿಂಗ್ ಏನು ಹೇಳ್ತೇವಲ್ಲ ಅದು ಒಂದು ವರ್ಕಿಂಗ್ ಸ್ಟೇಜಿಂಗ್ ಅಂದರೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಇದು ನಂತರ ಆಪರೇಷನ್ ಮಾಡಿದ ಬಗ್ಗೆ ಆ ಪಾರ್ಟನ್ ಏನಿದೆ ಅದು ಕ್ಯಾನ್ಸರ್ ಭಾಗ ಏನಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಲ್ಯಾಬಿಗೆ ಕಳಿಸ್ತೇವೆ ಅವರು ಒಂದು ಪರಿಶೋಧನೆ ಮಾಡಿ ಒಂದು ಕೊನೆಗೆ ಒಂದು ಸ್ಟೇಜ್ ಹೇಳ್ತಾರೆ ಅದು ಫೈನಲ್ ಸ್ಟೇಜ್ ಆಗಿರುತ್ತೆ ಸೊ ಆ ಕೊನೆಗೆ ನಮ್ಮ ಒಂದು ನಮ್ಮ ಜನತೆಗೆ ಬೇಕಾಗಿರೋದು ಇವರ ಅಂದರೆ ಜೀವಮಾನದ ಇದು ಎಷ್ಟು ಅಂದರೆ ಅಂದಾಜು ಎಷ್ಟು ಅಂತ ಅದು ಗೊತ್ತಾಗಬೇಕಾದ್ರೆ ಅದು ಆ ಸ್ಟೇಜಿಂಗ್ ಗೊತ್ತಾದ್ರೇನೆ ನಮಗೆ ಒಂದು ಸಂಪೂರ್ಣವಾಗಿ ಗೊತ್ತಾಗುವಂಥದ್ದು ಈಗ ನೀವು ಸ್ಟೇಜಿಂಗ್ ಬಗ್ಗೆ ಹೇಳಿದ್ರೆ ಇನ್ನು ಚಿಕಿತ್ಸೆ ಹೇಗಿರ್ತದೆ ಓಕೆ ಯಾವುದೇ ಕ್ಯಾನ್ಸರ್ ಆದ್ರೂ ಫಸ್ಟ್ ಅಂದರೆ ಕಂಪ್ಲೀಟ್ ಆಗಿ ನಾವು ಅದನ್ನು ಒಂದು ಹೇಳಿದ ಹಾಗೆ ಯಾವ ಸ್ಟೇಜ್ ಎಲ್ಲಿಗೆ ಹರಡಿದೆ ಏನಿದೆ ಅಂತ ಹೇಳಿ ಗೊತ್ತು ಮಾಡಬೇಕು ತೀರಾ ಅರ್ಲಿಯಾಗಿ ಅಂದರೆ ತೀರಾ ಬೇಗ ಬಂದಲ್ಲಿ ಹರಡುವುದು ಕಮ್ಮಿ ಸೊ ನಾವು ಒಂದು ಕೋಲಿನೋಸ್ಕೋಪಿ ಅನ್ನೋ ಅಥವಾ ಇದು ಮಾಡಿ ನೋಡಿದಾಗ ತೀರ ಕಮ್ಮಿ ಇದ್ದಲ್ಲಿ ನಾವು ಕಮ್ಮಿ ಕೇಳೋ ಸ್ಕ್ಯಾನ್ಗಳನ್ನು ಕೇಳ್ತೇವೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಸ್ಕ್ಯಾನ್ಗಳು ಬೇಕಾಗುತ್ತದೆ ಸಾಮಾನ್ಯವಾಗಿ ಒಂದು ಸಿ ಟಿ ಸ್ಕ್ಯಾನು ಎದೆಗೆ ಹಾಗೂ ಹೊಟ್ಟೆಗೆ ಒಂದು ಎಮ್ ಆರ್ ಐಗಳು ಕೇಳ್ತೇವೆ ಅಥವಾ ಹೊಟ್ಟೆಗೂ ಸಿ ಟಿ ಸ್ಕ್ಯಾನ್ ಕೇಳ್ತೇವೆ ತೀರ ಜಾಸ್ತಿಯಾಗಿದ್ದು ಹರಡಿದ್ದು ಅದನ್ನು ಸರಿ ಮಾಡಬಹುದು ಅನ್ನೋಲ್ಲಿ ಪೆಟ್ ಸ್ಕ್ಯಾನನ್ನು ಕೇಳ್ತೇವೆ ಈ ರೀತಿ ಒಂದು ಸ್ಕ್ಯಾನಿಂಗಿನ ಇನ್ಫಾರ್ಮೇಷನ್ನು ಹಾಗೆ ಪೆಥಾಲಜಿಯಿಂದ ಬಂದ ಒಂದು ಬಯೋಪ್ಸಿ ರಿಪೋರ್ಟು ಅದರಲ್ಲಿರುವ ದರ್ಜೆಗಳು ಇವೆಲ್ಲ ಗೊತ್ತಾದಲ್ಲಿ ನಮಗೊಂದು ಒಂದು ವರ್ಕಿಂಗ್ ಒಂದು ಇದು ಗೊತ್ತಾಗುತ್ತೆ ಅಂದರೆ ಸಾಮಾನ್ಯ ಇದು ಆಗಿದೆಯಾ ಸ್ವಲ್ಪ ಜಾಸ್ತಿ ಆಗಿದೆಯಾ ಅಥವಾ ಕಂಪ್ಲೀಟಾಗಿ ಕೈ ಬಿಟ್ಟು ಹೋಗಿದೆಯಾ ಅಂತ ಒಂದು ಒಂದು ಐಡಿಯಾ ಒಂದು ನಮಗೆ ಸಿಗುತ್ತದೆ ಅದರ ಬೇಸಿಸಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಕ್ಯಾನ್ಸರಿಗೆ ಈ ಕರುಳಿನ ಕ್ಯಾನ್ಸರಿಗೆ ಮೂರು ರೀತಿಯ ವಿಧಾನಗಳು ಇರ್ತವೆ ಮೇನ್ ಆಪ್ರೇಷನ್ ಇರುತ್ತೆ ಅಂದರೆ ಅದು ಕ್ಯಾನ್ಸರ್ನ ಹೊರಗೆ ತೆಗೆಯೋದು ಅದನ್ನು ಅನುಕೂಲ ಮಾಡುವುದಕ್ಕೆ ರೇಡಿಯೋಥೆರಪಿ ಅಂತ ಹೇಳ್ತೇವೆ ರೇಡಿಯೋ ಥೆರಪಿ ಅಂದರೆ ಅಂದರೆ ನಮ್ಮ ಸಾಮಾನ್ಯರಿಗೆ ಹೇಳಬೇಕಂದ್ರೆ ಒಂದು ಎಕ್ಸ್ರೇ ಮಷೀನಿನಲ್ಲಿ ಒಂದು ಸ್ವಲ್ಪ ಎಕ್ಸ್ರೇ ಜಾಸ್ ಅಂದರೆ ಶಾಖ ಜಾಸ್ತಿ ಕೊಟ್ಟು ಆ ಭಾಗವನ್ನು ಕರಗಿಸುವಂಥದ್ದು ಓಕೆ ಅದು ಒಂದು ದಿನ ಬೆಳಗ್ಗೆ ಬಂದು ಮಾಡಿಸಿಕೊಂಡು ಹೋಗುವಂತಹ ಒಂದು ವಿಧಾನ ಅದಲ್ಲದೆ ಕೀಮೊಥೆರಪಿ ಅಂತ ಹೇಳ್ತೇವೆ ಕೀಮೊಥೆರಪಿ ಅಂದ್ರೆ ಕೆಲವೊಂದು ಮದ್ದುಗಳನ್ನು ಹತ್ತಿಸುವಂಥದ್ದು ಓಕೆ ಈ ರೀತಿಯ ಮೂರು ಭಾಗಗಳು ಇರ್ತವೆ ಈ ಮೂರಿಗೂ ಸೆಪರೇಟ್ ನಿಪುಣರು ಇರ್ತಾರೆ ಅಂದರೆ ಮೂರು ಜನ ಬೇರೆ ಬೇರೆ ಡಾಕ್ಟರ್ಸ್ ಇರ್ತಾರೆ ಸೊ ಪ್ರತಿಯೊಂದು ಪೇಷಂಟನ್ನು ಒಂದು ನೋಡಿದ ತಕ್ಷಣ ನಾವು ಅದನ್ನು ಒಂದು ಮೀಟಿಂಗ್ ಅಂತ ಒಂದು ಬೋ ಟ್ಯೂಮರ್ ಬೋರ್ಡ್ ಅಂತ ಹೇಳ್ತೇವೆ ಅದರಲ್ಲಿ ಪ್ರತಿಯೊಂದು ಪೇಷಂಟಿಗೂ ಡಿಸ್ಕಸ್ ಮಾಡ್ತೇವೆ ಇವರಿಗೆ ಯಾವ ರೀತಿಯ ವಿಧಾನವನ್ನು ಕರೆಕ್ಟಾಗಿ ಮಾಡುವಂಥದ್ದು ಇವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಮಾಡಿದರೆ ಕಂಪ್ಲೀಟ್ ಗುಣ ಆಗುತ್ತೆ ಇವರು ಯಾವ ರೀತಿಯ ಚಿಕಿತ್ಸೆಯನ್ನು ತಡ್ಕೊಳ್ತಾರೆ ಅಂದರೆ ಅವರ ಪ್ರಾಯಕ್ಕೂ ಅವರ ಒಂದು ಇದಕ್ಕೂ ತಡ್ಕೋತಾರೆ ಅನ್ನೋ ಒಂದು ಡಿಸಿಷನನ್ನು ಆ ಬೋರ್ಡಿನಲ್ಲಿ ತೊಗೊಳ್ತೇವೆ ಓಕೆ ಆ ರೀತಿ ಆ ಬೋರ್ಡ್ ಅದನ್ನು ನಾವು ಪೇಷಂಟಿಗೆ ಪುನಃ ಕನ್ವೆ ಮಾಡ್ತೇವೆ ಅಂದರೆ ಪೇಷಂಟಿಗೆ ಪುನಃ ಹೇಳ್ತೇವೆ ಅವರ ಒಪ್ಪಿಗೆ ನಂತರ ಟ್ರೀಟ್ಮೆಂಟ್ ವಿಧಾನವನ್ನು ಶುರು ಮಾಡುವಂಥದ್ದು ಇದರಲ್ಲಿ ಸಾಮಾನ್ಯ ನಮ್ಮ ಜನತೆ ಕೇಳ್ತಾರೆ ಈ ಸೆಕೆಂಡ್ ಒಪಿನಿಯನ್ ಅಂತ ಹೇಳ್ತಾರೆ ಅಂದರೆ ಇನ್ನೊಂದು ಸೆಂಟರ್ನಲ್ಲಿ ಕೇಳುವಂತಹದ್ದು ಇದನ್ನು ಸಾಮಾನ್ಯ ನಾವು ಇದು ಮಾಡ್ತೇವೆ ಆದರೆ ಇದನ್ನು ನಾವು ಏನು ಸಜೆಸ್ಟ್ ಮಾಡ್ತೇವೆ ಅಂದರೆ ಒಂದು ಕ್ಯಾನ್ಸರ್ ಅಂತ ಗೊತ್ತಾದರೆ ಆದಷ್ಟು ಬೇಗ ಅಂದರೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ವಾರದಲ್ಲಿ ಟ್ರೀಟ್ಮೆಂಟ್ ಶುರು ಮಾಡುವುದು ಒಳ್ಳೆಯದು ಅದರಿಂದ ಲೇಟ್ ಮಾಡಿದಷ್ಟೇ ಅದರ ಏನು ನಾವು ಮಾಡಿದ್ದೇವೆ ಸ್ವಲ್ಪ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರ್ತವೆ ಸೊ ಆ ರೀತಿಯ ಒಂದು ಇದು ಮಾಡೋದರಲ್ಲಿ ಇದು ಹೇಗೆಂದರೆ ನಮ್ಮ ಊಟದಲ್ಲಿ ಇದ್ದ ಹಾಗೆ ಒಂದು ಹೋಟೆಲಿನಲ್ಲಿ ಎರಡು ಪಲ್ಯ ಇರುತ್ತೆ ಒಂದರಲ್ಲಿ ಒಂದು ಪಲ್ಯ ಇರುತ್ತೆ ಒಂದರಲ್ಲಿ ಪಾಯಸ ಇರುತ್ತೆ ಹಾಗೆ ಒಂದೊಂದರಲ್ಲಿ ಒಂದೊಂದು ರೀತಿ ನಾವು ತೀರಾ ಈ ಸಣ್ಣ ಸಣ್ಣದನ್ನು ಯೋಚನೆ ಮಾಡದೆ ಎಲ್ಲೋ ಒಂದು ಕಡೆ ಊಟ ಮಾಡುವುದು ಒಳ್ಳೆಯದು ಸೊ ಈ ಸೆಕೆಂಡ್ ಒಪಿನಿಯನ್ ಅಂತ ಡಿಲೇ ಮಾಡೋದು ಬಲ್ಲು ಆದಷ್ಟು ಒಂದು ಯಾವುದೋ ಒಂದು ಕಂಪ್ ಅಂದರೆ ಕ್ಯಾನ್ಸರಿನ್ ಚಿಕಿತ್ಸೆಯನ್ನೇ ಮಾಡುವಂತಹ ನಿಪುಣ ನಿಪುಣರಿರುವಂತಹ ಒಂದು ಸಂಘದಲ್ಲಿ ಮಾಡುವ ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳೋದು ಒಳ್ಳೆಯದು ಹಾಗೆ ನೀವು ಚಿಕಿತ್ಸೆಗಳನ್ನ ಹೇಗೆ ನಿರ್ಧರಿಸುತ್ತೀರಿ ಅದೇ ಹೇಳಿಲ್ಲ ಈಗ ಒಂದು ಮೀಟಿಂಗ್ ಆಗುತ್ತೆ ಮೀಟಿಂಗ್ ನಂತರ ಒಂದು ಪೇಶೆಂಟ್ಗೆ ಯಾವ್ದು ಬೆಸ್ಟ್ ಅಂದ್ರೆ ಯಾವುದು ಇದರಲ್ಲಿ ಬೆಸ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತೀರ್ ಆಮೇಲೆ ಸ್ಟೇಜ್ ಅದು ಸ್ಟೇಜ್ ಕೂಡ ಒಂದು ಇದು ಯಾವ ಸ್ಟೇಜಿಗೆ ಯಾವ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆ ಅದನ್ನು ಅದನ್ನು ಹೇಗೆ ತಡ್ಕೊಳ್ಳೋ ಶಕ್ತಿ ಅವರಿಗಿರುತ್ತೆ ಅದನ್ನು ನೋಡ್ತೇವೆ ಅಂದರೆ ತೀರ ಪ್ರಾಯ ಇದ್ದವರಿಗೆ ಎಲ್ಲವೂ ಆಗುವುದಿಲ್ಲ ಆಗುತ್ತೆ ಆ ರೀತಿಯ ಒಂದು ಒಂದು ಡಿಸಿಷನನ್ನು ನಾವು ಮಾಡ್ತೇವೆ ಹಾಗೆ ಇದರಲ್ಲಿ ಫಸ್ಟು ಈಗ ಹೇಳಬೇಕಂದ್ರೆ ಒಂದೊಂದು ಯಾವುದು ಮೊದಲು ಯಾವುದು ನಂತರ ಅನ್ನೋ ಒಂದು ತೀರ್ಮಾನ ಕೂಡ ಓಕೆ ಹಾಗೆ ಡಾಕ್ಟರ್ ಇನ್ನು ಡಾಕ್ಟರ್ನ ಆಪರೇಷನ್ಗಳು ಹೇಗೆ ಇರುತ್ತೆ ಓಕೆ ಈಗ ಭಾರೀ ಅರ್ಲಿ ಸ್ಟೇಜ್ ಅಂದರೆ ಎಂಡೋ ಈಗ ಕೆಲವರು ತೀರಾ ಬೇಗ ಬರ್ತಾರೆ ಅಂದರೆ ಅವರ ಇಮ್ ಎಂಡೋಸ್ಕೋಪಿನಲ್ಲಿ ನೋಡಿದ ತಕ್ಷಣ ಒಂದು ಸಣ್ಣದಿರುತ್ತೆ ತೀರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತವೆ ಅಂಥವರಿಗೆ ಗುದ್ದ ದ್ವಾರದ ಮೂಲಕವೇ ಆಪರೇಷನ್ ಮಾಡಿ ಚಿಕಿತ್ಸೆ ಮಾಡಿ ಕಂಪ್ಲೀಟಾಗಿ ತೆಗಿಬೋದು ಅವರು ನೆಕ್ಸ್ಟ್ ಇನ್ನು ಯಾವ ಚಿಕಿತ್ಸೆಯೂ ಬೇಕಾಗುವುದಿಲ್ಲ ಆದರೆ ಆ ಪ್ರಮಾಣದಲ್ಲಿ ಬರೋವರ ಸಂಖ್ಯೆ ಭಾರ ಬಹಳಷ್ಟು ಕಡಿಮೆ ಅಟ್ಲೀಸ್ಟ್ ನಮ್ಮ ಒಂದು ಇದರಲ್ಲಿ ಬಹಳಷ್ಟು ಕಮ್ಮಿ ಆಯಿತಾ ಅದು ಬಿಟ್ಟು ಸ್ವಲ್ಪ ಜಾಸ್ತಿ ಅಂದರೆ ಮೀಡಿಯಮ್ ಇದರಲ್ಲಿ ಬರೋವರು ಜಾಸ್ತಿ ಇದರ ಪ್ರಾಬ್ಲಮ್ ಏನಂದ್ರೆ ಈ ದೊಡ್ಡ ಕರಳು ಅನ್ನುವಂತ ಇರುವುದು ಮುಗಿಯುವಂಥದು ಗುದ್ದ ದ್ವಾರದಲ್ಲಿ ಸೊ ಗುದ್ದ ದ್ವಾರದ ಮೇಲೆ ಬಂದಲ್ಲಿ ಅಥವಾ ಗುದ್ದನಾಳದಲ್ಲಿ ಬಂದಲ್ಲಿ ಮಲ ಹೋಗುವುದು ಒಂದು ಚಿಂತೆ ಆಗುತ್ತದೆ ಸೊ ನಾನು ಆ ಭಾಗವನ್ನು ಆಪರೇಷನ್ ಮಾಡಿ ತೆಗೆದ್ರೆ ಮಲ ಹೋಗುವುದು ಹೇಗೆ ಅದು ಒಂದೊಂದು ದೊಡ್ಡ ಪ್ರಶ್ನೆ ಬೀಳುತ್ತೆ ಸೊ ಆ ರೀತಿಯ ಒಂದು ಸಂದರ್ಭದಲ್ಲಿ ನಾವು ಆ ಗುದ್ದ ದ್ವಾರವನ್ನು ತೆಗೆದಲ್ಲಿ ಪುನಃ ಅದನ್ನು ಅಲ್ಲಿಗೆ ಜೋಡಿಸಬಹುದಾ ಅನ್ನೋ ಒಂದು ಚಿಂತೆ ಬರುತ್ತದೆ ಹಾಗೆ ಜೋಡಿಸೋಕ್ಕಾಗದಿದ್ದರೆ ಏನು ಮಾಡುವುದು ಅನ್ನೋದು ನೆಕ್ಸ್ಟ್ ಚಿಂತೆ ಬರುತ್ತದೆ ಸೊ ಈಗಿನ ಕಾಲದ ಒಂದು ಟೆಕ್ನಾಲಜಿ ಹಾಗೂ ಈಗಿನ ಕಾಲದ ವೈದ್ಯಕೀಯ ಒಂದು ಬೆಳವಣಿಗೆಯಲ್ಲಿ ಆದಷ್ಟು ನಾವು ಪುನವನ್ನು ಸೇರಿಸುವಂತಹ ವಿಧಾನಗಳು ಇದ್ದಾವೆ ಅದು ಆದಷ್ಟು ಎಷ್ಟು ಇದು ಕೆಲ ತೀರ ಮೋಸವಾದಲ್ಲಿ ನಾವು ಅದನ್ನು ಕಂಪ್ಲೀಟ್ ಗುದ್ದನಾಳ ತೆಗೆದು ಬ್ಯಾಗ್ ಇಟ್ಟು ಆಪರೇಷನ್ ಮಾಡಬೇಕಾಗತ್ತೆ ಆಯ್ತಾ ಈ ಬ್ಯಾಗ್ ಇಟ್ಟು ಆಪರೇಷನ್ ಮಾಡೋ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತಗೋತೇವೆ ಅದರಲ್ಲಿ ಒಂದು ರೇಡಿಯೋ ಥೆರಪಿ ಅನ್ನುವಂಥದ್ದು ಗಿಂತ ಮುಂಚೆ ರೇಡಿಯೋಥೆರಪಿ ಕೊಟ್ಟು ಕಡಿಮೆ ಮಾಡಿ ನಂತರ ಆಪರೇಷನ್ ಮಾಡುವಂತಹ ವಿಧಾನ ಈ ರೀತಿಯಲ್ಲಿ ಈ ರೇಡಿಯೋ ಥೆರಪಿ ಹೇಗಿರುತ್ತೆ ಅಂತ ಹೇಳಿದರೆ ಸಾಮಾನ್ಯದಲ್ಲಿ ಒಂದು ಮೂರು ಥರದಲ್ಲಿ ಬರ್ತವೆ ಅಂದ್ರೆ ಅದನ್ನು ಆ ಬೋರ್ಡಿನಲ್ಲಿ ಡಿಸೈಡ್ ಮಾಡುವಂತಹದ್ದು ಒಂದರಲ್ಲಿ ಹೇಗೆ ಅಂದರೆ ಐದು ದಿವಸ ರೇಡಿಯೇಷನ್ ಕೊಟ್ಟು ಆ ವಾರದಲ್ಲೇ ಆಪ್ರೇಷನ್ ಮಾಡ್ತೇವೆ ಇನ್ನು ಇದರಲ್ಲಿ ಕೆಲವರಿಗೆ ಸ್ವಲ್ಪ ಕಾಯಿಲೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಐದು ದಿವಸ ಆಪ್ರೇಷನ್ ಐದು ದಿವಸ ರೇಡಿಯೇಷನ್ ಕೊಟ್ಟು ಆರು ವಾರ ಬಿಟ್ಟು ಆಪ್ರೇಷನ್ ಮಾಡ್ತೇವೆ ಅದು ಅಲ್ಲದಿದ್ದರೆ ಏನು ಮಾಡ್ತೇವೆ ಅಂದರೆ ಆರು ವಾರ ರೇಡಿಯೇಷನ್ ಆಗಿರುತ್ತೆ ಆರು ವಾರ ರೇಡಿಯೇಷನ್ ಜೊತೆ ಕೀಮೊಥೆರಪಿ ಟ್ಯಾಬ್ಲೆಟ್ಗಳು ಕೂಡ ಇರ್ತವೆ ಇವೆರಡು ನಂತರ ಆಪ್ರೇಷನ್ ಒಂದು ನಾಲ್ಕು ಒಂದ ಆರು ವಾರ ಬಿಟ್ಟು ಆಪ್ರೇಷನ್ ಮಾಡಲಾಗುತ್ತದೆ ಓಕೆ ಈ ರೀತಿ ಮಾಡೋದ್ರಲ್ಲಿ ಒಂದು ಆ ಗೆಡ್ಡೆ ಸಿಕ್ಕ ಆದಷ್ಟು ಕಮ್ಮಿ ಮಾಡೋ ಸಮಯ ಸಿಗುತ್ತದೆ ಆದಷ್ಟು ಕಮ್ಮಿ ಮಾಡಿದಲ್ಲಿ ನಮಗೆ ಗುದ್ದ ದ್ವಾರವನ್ನು ಉಳಿಸಿ ಅಪ್ಪುನ ಇದನ್ನು ಕರಳನ್ನು ಅಲ್ಲಿಗೆ ಜೋಡಿಸಿ ಮಲವನ್ನು ಮಲದ್ವಾರದ ಮುಖಾಂತರನೇ ಹೋಗುವಂತೆ ಪೇಷಂಟ್ಗಳಿಗೆ ಮಾಡಿಕೊಡಬಹುದು ಓಕೆ ಈ ಆಪ್ರೇಷನ್ ಅನ್ನೋದು ಈಗ ಅದೇ ಹೇಳಿದಕ್ಕೆ ಹಲವಾರು ವೈದ್ಯಕೀಯ ಇದರಿಂದ ಆಗಿರೋದ್ರಿಂದ ಹಲವಾರು ಥರದಲ್ಲಿ ಮಾಡಬಹುದಾಗಿದೆ ನಾವು ಈಗ ಕೀ ಹೋಲ್ ಸರ್ಜರಿ ಮಾಡ್ತೇವೆ ನಮ್ಮಲ್ಲಿ ಅಂದರೆ ಬರೀ ಆಪರೇಷನ್ ಮಾಡುವುದಂದ್ರೆ ಒಂದು ಸಣ್ಣ ಹೋಲ್ಸ್ ಮಾತ್ರ ಇರುತ್ತೆ ಯಾವುದೇ ಒಂದು ಇದು ಏನದು ಒಂದು ದೊಡ್ಡ ಗಾಯ ಇರುವುದಿಲ್ಲ ಕೀ ಹೋಲ್ ಸರ್ಜರಿ ಮಾಡಿ ಆ ಆಪ್ರೇ ಆ ಗೆಡ್ಡೆಯನ್ನು ಪೂರ್ತಿ ಕಂಪ್ಲೀಟಾಗಿ ತೆಗೆಯುವಂತಹ ಆಪ್ಷನ್ ಇರುತ್ತವೆ ಕ್ಯಾನ್ಸರ್ ಆಪರೇಷನ್ ಅಂತ ಹೇಳಿದ ಹೇಗೆ ಯುದ್ಧಕ್ಕೆ ಒಬ್ಬ ಯೋಧನನ್ನು ಸಿದ್ಧ ಮಾಡ್ತೇವೆ ಹಾಗೆ ಪೇಷಂಟ್ನ ಫಸ್ಟ್ ಸಿದ್ಧತೆ ಮಾಡಬೇಕಾಗುತ್ತೆ ಓಕೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎರಡರಲ್ಲೂ ಪೇಷಂಟ್ ಸಿದ್ಧತೆ ಆಗಬೇಕಾಗತ್ತೆ ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಈಗ ಟಿ ವಿನಲ್ಲಿ ತೋರಿಸುವ ಹಾಗೆ ಅಲ್ಲ ಆಪರೇಷನ್ ಅಂದ್ರೆ ಒಂದು ಸ್ಟ್ರೆಚರಲ್ಲಿ ಮುಸ್ಕಾಕಿ ಕರ್ಕೊಂಡು ಹೋಗೋ ತರ ಅಲ್ಲ ಒಂದು ಗಿಂತ ಮುಂಚೆ ಒಂದು ಇದೆಲ್ಲ ಮೇಜರ್ ಆಪರೇಷನ್ ಆಗಿರುತ್ತವೆ ಸೊ ಆಪರೇಷನ್ಗಿಂತ ಮುಂಚೆ ಕೆಲವೊಂದು ಒಂದು ದೇಹವನ್ನು ಗಟ್ಟಿ ಇರುತ್ತೆ ಸ್ವಲ್ಪ ಒಳ್ಳೆ ಊಟ ಮಾಡಬೇಕಾಗತ್ತೆ ಅಟ್ ಅಟ್ಲೀಸ್ಟ್ ಒಂದು ಎರಡು ಕಿಲೋಮೀಟ್ರ್ ನಡಿಬೇಕಾಗತ್ತೆ ನಡೆಯುವಂಥ ಶಕ್ತಿ ಇರಬೇಕಾಗುತ್ತೆ ಆಮೇಲೆ ಒಂದು ಎರಡು ಸೆಟ್ಟು ಮಾಡಿಗಳನ್ನ ಹತ್ತಿ ಹಿಡಿಯೋ ಎರಡು ಮಾಡಿ ಹತ್ತಿ ಹಿಡಿಯೋದ್ರು ದಮ್ಮು ಕಟ್ಟದಿರದಂತಹ ಒಂದು ವಿ ಒಂದು ಅಟ್ಲೀಸ್ಟ್ ಅಷ್ಟು ಒಂದು ಫಿಟ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಈ ಹೇಗೂ ನಾವು ರೇಡಿಯೋಥೆರಪಿ ಕೊಡೋ ಟೈಮ್ನಲ್ಲಿ ಸಾಕಷ್ಟು ಟೈಮ್ ಇರುತ್ತೆ ಆ ಟೈಮಿನಲ್ಲಿ ಶಿಸ್ತಿನಿಂದ ಒಂದಿಷ್ಟು ವ್ಯಾಯಾಮ ಮಾಡುವುದು ಎಕ್ಸಸೈಸ್ ಮಾಡುವಂತಹ ಒಂದು ಇದು ಜೊತೆಗೆ ಒಂದು ಶ್ವಾಸಕೋಶವನ್ನು ಇದು ಮಾಡೋದಕ್ಕೆ ಕೆಲವೊಂದು ಗಳನ್ನು ಕೊಡ್ತೇವೆ ಫಿಸಿಯೋಥೆರಪಿಗಳನ್ನು ಹೇಳಿಕೊಡ್ತೇವೆ ಅವನ್ನೆಲ್ಲ ಶಿಸ್ತಿನಿಂದ ಮಾಡಿ ಒಳ್ಳೆ ಆಹಾರ ಕ್ರಮವನ್ನು ಮಾಡುವುದು ಎಲ್ಲಕ್ಕಿಂತ ನಮ್ಮ ವೀಕ್ಷಕರು ಹೇಳಿದ ಹಾಗೆ ನಮ್ಮ ಚಟಗಳನ್ನು ಬಿಡುವಂಥದ್ದು ಆ ಟೈಮಿನೆಲ್ಲ ಅಟ್ ಲೀಸ್ಟ್ ಬಿಡುವಂಥದ್ದು ಅದಕ್ಕೆ ಏನೋ ಸಹಾಯ ಬೇಕು ಆ ಸಹಾಯವನ್ನು ನಾವು ಮಾಡಲು ಸಿದ್ಧತೆ ಇರ್ತೇವೆ

ಯಾವುದೇ ಕ್ಯಾನ್ಸರ್ ಆದರೂ ಬೇರೆ ಕಡೆ ಹರಡಿರುವ ಚಾನ್ಸಸ್ ಇರುತ್ತವೆ ಅದು ಸ್ಟಾರ್ಟ್ ಮೊದಲನೇ ಸ್ಟೇಜಿನಲ್ಲಿ ಇದ್ದರೂ ಕೂಡ ಟ್ರೀಟ್ಮೆಂಟಿನ ನಂತರ ಇನ್ನೊಂದು ಕಡೆ ಬರುವ ಚಾನ್ಸಸ್ ಇರುತ್ತವೆ ಸೊ ಇದಕ್ಕೆ ಚೆಕಪ್ ಅಂದರೆ ಅಪ್ ಅನ್ನೋದು ಭಾರಿ ಭಾರಿ ಮುಖ್ಯ ಓಕೆ ಹಾಗೆ ಒಂದು ಕಡೆ ಹರಡಿದ್ರೂ ಅದರ ಬಗ್ಗೆ ಅದಕ್ಕೂ ಚಿಕಿತ್ಸೆಗಳು ಇದ್ದಾವೆ ಅದನ್ನು ಮುಂದೆ ನಾನು ಇನ್ನೂ ಹೇಳ್ತೇನೆ ಅದೇ ರೀತಿ ಅದನ್ನು ಒಂದು ಸರಿಯಾದ ಒಂದು ಕ್ಯಾನ್ಸರ್ ಸೆಂಟರಿನಲ್ಲಿ ತೋರಿಸಿಕೊಳ್ಳುವುದು ಅತಿ ಉತ್ತಮ ಧನ್ಯವಾದಗಳು ಸರ್ ಸರ್ ಕರೆ ಮಾಡಿರುವುದಕ್ಕೆ ನಾವು ಇದು ಆಪರೇಷನ್ ಬಗ್ಗೆ ಮಾತಾಡ್ತಿದ್ವಿ ಈಗ ಆಪರೇಷನ್ ಅನ್ನುವುದು ಹೇಗಿರುತ್ತೆ ಅಂದ್ರೆ ಆಪರೇಷನ್ ಅಂದ್ರೆ ಒಂದು ಅಡ್ಮಿಷನ್ ಆದ ಕೂಡಲೇ ಒಂದು ಅದೇ ಒಂದು ಅನಸ್ತೀಶಿಯಾದಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಜ್ಞಾನ ತಪ್ಪಿಸಿ ಮಾಡುವಂತಹ ಒಂದು ಆಪರೇಷನ್ಗಳಾಗಿರುತ್ತವೆ ಈ ಆಪರೇಷನ್ಗಳು ಅದೇ ಹೇಳಿದ್ನಲ್ಲ ಎಲ್ಲವನ್ನು ಒಂದು ಕೀ ಹೋಲಿನಲ್ಲಿ ಮಾಡಬಹುದು ಕೀಮೋ ತೀರ ದೊಡ್ಡದಲ್ಲಿದ್ದಲ್ಲಿ ಮಾತ್ರ ನಾವು ಅಂದರೆ ಓಪನ್ ಆಪರೇಷನ್ ಮಾಡಬೇಕಾಗತ್ತೆ ಕೀ ಹೋಲಿನಲ್ಲಿ ಮಾಡೋದ್ರಿಂದ ಪೋಸ್ಟ್ ಆಪಿನಲ್ಲಿ ನೋವು ತುಂಬ ಕಡಿಮೆ ಇರುತ್ತವೆ ನೋವು ಇರುವುದಿಲ್ಲ ಅಂತಲೇ ಹೇಳಬಹುದು ಇದಲ್ಲದೆ ಸ್ವಲ್ಪ ನೋವಿನ ಮದ್ದು ಅವೆಲ್ಲ ಬೇರೆ ಕೊಟ್ಟಿರುತ್ತೇವೆ ಸೋ ಏನು ಕರಳಿನ ಭಾಗ ಏನಿದೆ ಆ ಭಾಗವನ್ನು ಕಂಪ್ಲೀಟಾಗಿ ತೆಗಿಬೇಕು ನಾವು ಮೊದಲೇ ಹೇಳಿದಾಗೆ ಕರಳಿನ ಭಾಗ ಅದರಿಂದ ಹರಡಿರುವಂತಹ ಗ್ರಂಥಿಗಳು ಅದಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳಗಳು ಇವನ್ನೆಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಒಂದು ಕ್ರಮಬದ್ಧವಾಗಿ ಒಂದು ಆಪರೇಷನ್ ಮಾಡಬೇಕಾಗುತ್ತೆ ಆಪರೇಷನ್ ಸಾಮಾನ್ಯ ಮೂರರಿಂದ ನಾಲ್ಕು ಗಂಟೆ ಇರುತ್ತೆ ಕೆಲವೊಮ್ಮೆ ಇನ್ನೂ ಜಾಸ್ತಿ ಕೂಡ ಆಗಬಹುದು ಆ ಕ್ರಮಬದ್ಧವಾಗಿ ಮಾಡಿ ಅದು ಯಾವ ಭಾಗದ ಕರಳು ಹೋಗಿದೆ ಆ ಕರಳುವನ್ನು ಪುನಃ ಜೋಡಿಸಬೇಕಾಗುತ್ತೆ ಮಲದ್ವಾರದಲ್ಲಿ ಆಗಿದ್ದಲ್ಲಿ ತೀರ ಗುದ್ದದ್ವಾರನೇ ಆಗಿದ್ದರೆ ಗುದ್ದದ್ವಾರ ತೆಗಿಬೇಕಾಗುತ್ತೆ ಅದರ ಬಾರಿ ಕ್ರಮ ಬಾಡಿ ಕಡಿಮೆ ಪರ್ಸೆಂಟೇಜ್ ಆ ಥರ ಬರುವಂಥದ್ದು ಮೋಸ್ಟ್ ಆಫ್ ದ ಟೈಮ್ ಅಂದರೆ ಮೋಸ್ಟ್ ಹಲವಾರು ಬಳಿ ನಾವು ಪುನಃ ಜೋಡಿಸುವಂತಹದ್ದು ಪುನಃ ಜೋಡಿಸುವುದಕ್ಕೆ ಹಲವಾರು ಅಂದರೆ ಹೊಸ ಟೆಕ್ನಾಲಜಿಗಳಿದ್ದಾವೆ ಅವನ್ನು ಉಪಯೋಗಿಸಿ ಪುನವನ್ನು ಜೋಡಿಸುತ್ತೇವೆ ಈ ಜೋಡಿಸಿ ತೀರ ಮಲದ್ವಾರದಲ್ಲಿ ಅಂದರೆ ಕೊನೆಯ ಹದಿನೈದು ಸೆಂಟಿಮೀಟರ್ ಇದ್ದಲ್ಲಿ ವಾಸಿಯಾಗುವ ಸಮಯದಲ್ಲಿ ತಾತ್ಕಾಲಿಕವಾಗಿ ಒಂದು ಸ್ಟೋಮ ಬೇಕಾಗಬಹುದು ಇಲ್ಲಾಂದರೆ ಆದಷ್ಟು ಸ್ಟೋಮವನ್ನು ಅವಾಯ್ಡ್ ಮಾಡ್ತೇವೆ ಹಾಗೆ ಈ ರೀತಿ ಒಂದು ಆಪ್ರೇಷನ್ ಆದರೂ ಮರುದಿನವೇ ಅಂದರೆ ಆ ಅಂದು ಆ ಆಪ್ರೇಷನ್ ನಂತರವೇ ಜ್ಞಾನ ಕಂಪ್ಲೀಟ್ ತ ವಾಪಸ್ ಬರುತ್ತದೆ ನೆಕ್ಸ್ಟ್ ಡೇನೆ ನೀವು ಒಂದು ಚೇರಿನಲ್ಲಿ ಕೂತಿರುವಂತಹದ್ದು ಅಂದು ಸಂಜೆ ಆ ಸಂಜೆಯೇ ಓಡಾಡಬಹುದು ಮಾತಾಡುವುದು ಅಂದ್ರೆ ಎಲ್ಲ ನಿಮ್ಮ ಚಟುವಟಿಕೆಗಳನ್ನು ನೀವೇ ಸ್ವಯಂವಾಗಿ ಮಾಡಿಕೊಳ್ಳುವಂತಹ ಒಂದು ವಿಧಾನ ಸಾಮಾನ್ಯ ಒಂದು ಐದರಿಂದ ಆರು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಕಂಪ್ಲೀಟ್ ರಿಕವರಿ ಆದ ತಕ್ಷಣ ನೀವು ಮನೆಗೆ ಓಕೆ ಅಂದ್ರೆ ಆಪರೇಷನ್ ಅಂದ್ರೆ ತೀರಾ ಹೆದರುವಂತಹ ಒಂದು ಕಾರ್ಯವಿರುವುದಿಲ್ಲ ವಿವರವಾಗಿ ಅಂದ್ರೆ ಒಂದು ಭಾಗದ ಕರುಳನ್ನು ಹೊರಗೆ ತರುವುದು ಮಲ ಹೋಗುವುದಕ್ಕೆ ಅದು ಸಾಮಾನ್ಯ ಅಂದರೆ ಮೊದಲೆಲ್ಲ ಈ ಗುದ್ದದ್ವಾರದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೇ ಬ್ಯಾಗನ್ನು ಇಟ್ಟು ಹೊರಗೆ ಮಾಡಬೇಕು ಅಂತ ಒಂದು ಇತ್ತು ಈಗ ಆಗಿಲ್ಲ ಈಗ ಆದಷ್ಟು ನಮಗೆ ಒಂದು ಸೆಂಟಿಮೀಟರ್ ಸಿಕ್ಕಿದ್ರು ನಾವು ಪುನಃ ಒಂದು ಜೋಡಿಸ್ತೇವೆ ತೀರ ಗುದ್ದದ್ವಾರದ ಹೊರಗಿದ್ರೆ ಮಾತ್ರ ಈ ಬ್ಯಾಗನ್ನು ಇಡಬೇಕಾಗುತ್ತದೆ ಆಯ್ತಾ ಹಾಗೆ ಬಟ್ ಈ ರೀತಿ ತೀರ ಕೆಳಗೆ ಹೋಗಿ ಆಪರೇಷನ್ ಮಾಡಬೇಕಾದ್ರೆ ಒಮ್ಮೆ ಏನಾಗುತ್ತೆ ಅಂದರೆ ಅದನ್ನು ವಾಸಿಯಾಗುವವರೆಗೂ ಒಂದು ಟೆಂಪ್ರರಿಯಾಗಿ ಒಂದು ಒಂದು ಬೈಪಾಸ್ ಥರ ಒಂದು ಮಾಡಬೇಕಾಗತ್ತೆ ಅಂದರೆ ಒಂದು ಡೈವರ್ಷನ್ ಕೋಲಾಸ್ಟೊಮಿ ಅಂತ ಹೇಳ್ತೇವೆ ಅಂದರೆ ಅದು ಭಾರಿ ಟೆಂಪ್ರರಿ ಅಂದರೆ ಈ ಇದು ಒಣಗುವವರೆಗೂ ಒಂದು ಮಾಡಬೇಕಾದಂತಹ ಇದು ಜನರ ಮಧ್ಯೆ ಹಲವಾರು ಒಂದು ಒಂದು ಹೆದರಿಕೆ ಇರುತ್ತೆ ಈ ಸ್ಟೋಮವಾದರೆ ಜೀವನ ಹಾಳಾಯಿತು ಅಂತ ಅದು ಹಾಗಲ್ಲ ಎಷ್ಟೋ ಜನ ಈಗ ಅಮೆರಿಕದ ಜನಾಧಿಪತಿಗಳು ಭಾರತದಲ್ಲಿ ಸಾಮಾನ್ಯ ಎಲ್ಲ ಹೊರಬರುವುದಿಲ್ಲ ಬಟ್ ಅಮೇರಿಕದ ಜನಾಧಿಪತಿಗಳು ಕ್ರಿಕೆಟರ್ಸು ಫುಟ್ಬಾಲ್ ಆಡೋರು ಎಲ್ಲ ಸ್ಟೋಮದಲ್ಲೇ ಜೀವನ ಮಾಡ್ತಾ ಇರುವಂಥದ್ದು ನಮಗೆ ಹೊರಗೆ ಹೇಳುವುದಿಲ್ಲ ಆಯಿತಾ ಬಾ ಕೆ ಇದು ಪಾಶ್ಚಾತ್ಯದಲ್ಲಿ ಕೆಲವೊಂದು ಮಾಡೆಲ್ಸು ಫಿಲಮ್ ಆ್ಯಕ್ಟರ್ಸು ಇವರು ಕೂಡ ಸ್ಟೋಮಾದಲ್ಲಿ ಜೀವನ ಮಾಡ್ತಿರುವಂಥದ್ದು ಈ ಸ್ಟೋಮ ಅನ್ನೋದು ಏನಿಲ್ಲ ಮಲ ಮುಂದೆ ಹಿಂದೆ ಹೋಗೋದು ಬದಲು ಮುಂದೆ ಹೋಗುವಂಥ ಮುಂದೆ ಬಾಗಿನಲ್ಲಿ ಹೋಗುವಂಥದ್ದು ಇದರಿಂದ ಯಾವುದೇ ಒಂದು ಸ್ಮೆಲ್ಲು ಇದು ಯಾವುದು ಹೊರಗೆ ಬರುವುದಿಲ್ಲ ಆ ಬಾಗಿ ಹೊರಗೆ ಕಾಣುವುದೇ ಇಲ್ಲ ಬಟ್ಟೆ ಒಳಗಿರುತ್ತೆ ಯಾವುದು ಕಾಣುವುದೂ ಇಲ್ಲ ಇದರಿಂದ ಅಂದರೆ ಕೆಲವರು ಯೋಚನೆ ಮಾಡುವಂದರೆ ಇಲ್ಲಿ ಹೊರಗೆ ಮದುವೆಗೆಲ್ಲ ಹೋಗೋಕ್ಕಾಗಲ್ವಾ ಅಂತ ಹಾಗೆ ಏನೂ ಇಲ್ಲ ನೀವು ಎಲ್ಲ ರೀತಿಯ ಒಂದು ಡ್ರೆಸ್ ಮಾಡಿಕೊಂಡು ಎಲ್ಲ ರೀತಿಯ ಎಲ್ಲ ಸಹಜವಾಗಿ ಇವರು ನೀವು ಬಾತ್ರೂಮ್ ಒಳಗೆ ಹೋಗಿ ಬಿಚ್ಚಿದರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು ನೀವು ಹಿಂದೆ ಹೋಗೋದಲ್ಲ ಮುಂದೆ ಹೋಗೋದು ಅಂತ ಅಲ್ಲಿವರೆಗೂ ನಿಮಗೆ ಏನು ಯಾವುದೇ ರೀತಿಯ ಒಂದು ಒಂದು ಇದನ್ನು ಗೊತ್ತಾಗುವುದಿಲ್ಲ ಹಾಗೆ ಡಾಕ್ಟರ್ ಇನ್ನು ಕೀಮೋಥೆರಪಿ ಬಗ್ಗೆ ಹೇಳ್ತೀರಾ ಅದು ಕೀಮೊಥೆರಪಿ ಅನ್ನೋದು ಈ ಕ್ಯಾನ್ಸರ್ನ ಕ್ಷಣಗಳು ನಾವು ಎಷ್ಟೇ ಸೂಕ್ಷ್ಮವಾಗಿ ತೆಗೆದ್ರೂ ರಕ್ತದಲ್ಲಿ ಹೋದ್ರೆ ನಮಗೆ ಗೊತ್ತಾಗುವುದಿಲ್ಲ ಆ ರಕ್ತದಲ್ಲಿ ಹೋಗಿರುವುದರ ಅಗೇನ್ಸ್ಟ್ ಕೀಮ್ ರಕ್ತಕ್ಕೆ ಹತ್ತಿಸುವಂತಹ ಮದ್ದುಗಳು ಕೀಮೊಥೆರಪಿ ಅಂತ ಹೇಳ್ತವೆ ಸಾಮಾನ್ಯ ಅರ್ಲಿ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಿನಲ್ಲಿ ಇರೋರಿಗೆ ಬೇಕಾಗುವುದಿಲ್ಲ ಸ್ವಲ್ಪ ವಿಳಂಬವಾಗಿ ಬರೋವರಿಗೆ ಈ ಕೀಮೋಥೆರಪಿ ಬೇಕಾಗುತ್ತೆ ಈ ಕೀಮೊಥೆರಪಿ ಹೇಗಿರುತ್ತೆ ಅಂದ್ರೆ ಅಂದ್ರೆ ಒಂದು ಇಂಜೆಕ್ಷನ್ ಒಂದು ಸಾಮಾನ್ಯ ಹದಿನೈದು ದಿವಸಕ್ಕೊಮ್ಮೆ ಹತ್ತಿಸುವಂತಹ ಇಂಜೆಕ್ಷನ್ ಆಗಿರುತ್ತವೆ ಆ ಇದು ಕೆಲವರಿಗೆ ಒಂದು ಹೆದರಿಕೆ ಇರುತ್ತೆ ಕೂದಲೆಲ್ಲ ಹೋಗುತ್ತೆ ಇದೆಲ್ಲ ಇರುತ್ತೆ ಅಂತ ಸಾಮಾನ್ಯ ಕರುಳಿಗೆ ಕೊಡುವ ಕೇವಲ ಕ್ಯಾನ್ಸರ್ ಕೀಮೊಥೆರಪಿನಲ್ಲಿ ಹೋಗೋದಿಲ್ಲ ಕೆಲವೊಂದು ಕೀಮೊಥೆರಪಿಗೆ ಮಾತ್ರ ಹೋಗು ಕೂದಲು ಹೋಗುವಂಥದ್ದು ಆದರೆ ಯಾವಾಗ ಕೀಮೊಥೆರಪಿ ನಿಲ್ಲಿಸ್ತೇವೆ ಆಗ ಮೊದಲಿಗಿಂತ ಒಳ್ಳೆಯದಾಗಿ ಪುನಃ ಕೂಲುಗಳು ವಾಪಸ್ ಬರ್ತವೆ ಓಕೆ ಅದಲ್ಲದೆ ಚುಚ್ಚು ಹೆದರಿಕೆ ಕೆಲವರಿಗೆ ಇರ್ತವೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಚುಚ್ಕೋಬೇಕಲ್ಲಪ್ಪಾ ಅಂತ ಅದಕ್ಕೂ ನಾವು ಒಂದು ಕೀಮೊ ಪೋರ್ಟ್ ಅಂತ ಹೇಳ್ತೇವೆ ಕೀಮೊಥೆರಪಿ ಕೊಡುವುದಕ್ಕೆ ಒಂದು ಪೋರ್ಟ್ ಅಂದರೆ ಒಂದು ನಮ್ಮ ರಕ್ತನಾಳದಲ್ಲಿ ಪರ್ಮನೆಂಟಾಗಿ ಒಂದು ಚುಚ್ಚಿ ಒಂದು ಒಂದೊಂದು ಸತಿನ ಚುಚ್ಚಿಸಿಕೊಳ್ಳೋಕ್ಕಂತೂ ಒಂದು ಇದು ಮಾಡಿ ಇಟ್ಟು ಅಂದರೆ ಅನ್ನ ಮಾಡಿ ಒಂದು ಇದನ್ನು ಫಿಕ್ಸ್ ಮಾಡ್ತೇವೆ ಸೊ ಅದರಲ್ಲಿ ಡೈರೆಕ್ಟಾಗಿ ಒಮ್ಮೊಮ್ಮೆ ಚುಚ್ಚಿಕೊಳ್ಳುವಂತ ಒಂದು ನೋವಿಲ್ಲದೆ ನೋಡಿಕೊಳ್ಳುವಂತ ಒಂದು ವಿಧಾನ ಡಾಕ್ಟರ್ ಕೊನೆ ಹಂತದ ಕ್ಯಾನ್ಸರ್ಗೆ ಚಿಕಿತ್ಸೆ ಅನ್ನೋದು ಇದೆಯಾ ಹೌದು ಅಂದ್ರೆ ಬೇರೆ ಕ್ಯಾನ್ಸರ್ ಗಳಿಗೆ ಕೆಲವೊಂದು ಎಷ್ಟೋ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ಇರುವುದಿಲ್ಲ ಆದರೆ ಕರುಳಿನ ಕ್ಯಾನ್ಸರ್ ಗೆ ಕೊನೆ ಹಂತದಲ್ಲಿದ್ದರೂ ಟ್ರೀಟ್ಮೆಂಟ್ ಇದೆ ಈಗ ಒಂದು ಸಾಮಾನ್ಯ ಕರುಳಿನ ಕ್ಯಾನ್ಸರ್ ಎಲ್ಲಿಗೆ ಹರಡುತ್ತಪ್ಪ ಅಂತ ಹೇಳಿದ್ರೆ ಅಂದ್ರೆ ಲಿವರ್ ಲಿವರಿಗೆ ಹರಡುವಂತಹದ್ದು ಅಥವಾ ಒಂದು ಇದು ಏನದು ಶ್ವಾಸಕೋಶಕ್ಕೆ ಹರಡುವಂತಹದ್ದು ಅದೆರಡೂ ಇಲ್ಲದಿದ್ದರೆ ನಮ್ಮ ಹೊಟ್ಟೆಯೊಳಗೆ ಕರುಳಿನ ಸುತ್ತ ಇರುವಂತಹ ಒಂದು ಏನಂತ ಪೆರಿಟೋನಿಯಮ್ ಅಂತ ಹೇಳ್ತೇವೆ ಅದಕ್ಕೆ ಹರಡುವಂತಹ ಒಂದು ಮೂರು ವಿಧಾನದಲ್ಲಿ ಸಾಮಾನ್ಯ ಕೊನೆಯ ಸ್ಟೇಜ್ ಕ್ಯಾನ್ಸರ್ಗಳು ಬರ್ತವೆ ಹಾಗೆ ಅಲ್ಲದಿದ್ದರೆ ಅಕ್ಕಪಕ್ಕದ ಒಂದು ಒಂದು ಏನು ಹೇಳಿ ಮೂತ್ರಕೋಶಕ್ಕೋ ಅಥವಾ ಗರ್ಭಕೋಶಕ್ಕೋ ಹರಡುವ ಚಾನ್ಸಸ್ ಇದೆ ಈ ರೀತಿಯ ಯಾವುದೇ ಕ್ಯಾನ್ ಈ ರೀತಿಯ ಒಂದು ಹರಡುವಂಥ ಚಾನ್ಸಸ್ ಇದೆ ಹತ್ತಿರದ ಇದರಲ್ಲಿ ಸ್ಪ್ರೆಡ್ ಆಗಿದ್ದಲ್ಲಿ ಅದನ್ನು ಜೊತೆಗೆ ತೆಗೆದು ಆಪರೇಷನ್ ಮಾಡುವಂತಹ ವಿಧಾನವಿರ್ತವೆ ಒಂದು ವೇಳೆ ಈ ಶ್ವಾಸಕೋಶಕ್ಕೆ ಹರಡಿದ್ರೆ ಅದಕ್ಕೂ ಕೀಮೊಥೆರಪಿ ಕೊಡ್ತೇವೆ ಕೀಮೊಥೆರಪಿ ಜೊತೆಗೆ ಆಪರೇಷನ್ ಮಾಡಿ ಅಲ್ಲಿ ಎಲ್ಲಿ ಹರಡಿದೆ ಆ ಭಾಗದ ಶ್ವಾಸಕೋಶವನ್ನು ಮಾತ್ರ ತೆಗಿತೇವೆ ಅದೇ ರೀತಿ ಲಿವರಿಗೆ ಹರಡಿದೆ ಅಂತ ಹೇಳಿದರೆ ಲಿವರಿಗೆ ಹರಡಿದ್ರೂ ಅದು ಕಡಿಮೆ ಇದ್ದಲ್ಲಿ ಅಂದರೆ ತೀರಾ ಜಾಸ್ತಿ ಇದ್ದಲ್ಲಿ ಮಾಡೋಕ್ಕಾಗುವುದಿಲ್ಲ ಕಡಿಮೆ ಹಂತದಲ್ಲಿ ಒಂದು ಹರಡಿದ್ದು ಆ ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಲ್ಲಿ ಆ ಲಿವರಿನ ಏನು ಭಾಗ ಅಫೆಕ್ಟ್ ಆಗಿದೆ ಅದನ್ನು ಆಪರೇಷನ್ ಮಾಡಿ ತೆಗಿತೇವೆ ಹಾಗೆ ಆಪರೇಷನ್ ಮಾಡಿ ತೆಗೆಯೋಕ್ಕೂ ಕಷ್ಟವಾದಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಆ್ಯಬುಲೇಷನ್ ಅಂತ ಹೇಳ್ತೇವೆ ಅದನ್ನು ಒಂದು ರೇಡಿಯೋ ಫ್ರೀಕ್ವೆನ್ಸಿ ಆ್ಯಬುಲೇಟರ್ ಮುಖಾಂತರ ಅದನ್ನು ಆ್ಯಬುಲೇಟ್ ಮಾಡುವಂತಹ ವಿಧಾನಗಳು ಕೂಡ ಮಾಡಬಹುದು ಇದೆಲ್ಲರ ಜೊತೆ ಕೀಮೊಥೆರಪಿ ಇನ್ನೂ ಬರದಿದ್ದಲ್ಲಿ ನಾವು ಕೀಮೊಥೆರಪಿನೂ ಕೂಡ ಕೊಡಬಹುದು ಇದಲ್ಲದೆ ಈಗ ನಾವು ಒಂದು ಇನ್ನೊಂದು ಹೊಟ್ಟೆಯೊಳಗೆ ಪೆರಿಟೋನಿಯಮಿಗೆ ಹರಡಿದರೆ ಏನು ಮಾಡ್ತೀರಿ ಅಂತ ಕೇಳಿದರೆ ಪೆರಿಟೋನಿಯಮ್ ಅಂತ ಹರಡಿದ್ರು ಕೇಳಿದರೆ ಅದಕ್ಕೊಂದು ಹೊಸ ಒಂದು ಆಪ್ರೇಷನ್ಗಳನ್ನು ಮಾಡಲು ಶುರು ಮಾಡಿದ್ದೇವೆ ಅದಂದರೆ ಸಿ ಆರ್ ಎಸ್ ಹೈಪ್ಯಾಕ್ ಅಂತ ಹೇಳ್ತೇವೆ ಅಂದರೆ ಕಂಪ್ಲೀಟ್ ಆಪ್ರೇಷನ್ ಮಾಡಿ ಕಂಪ್ಲೀಟ್ ಏನಿದೆ ಆ ತ್ವಚೆ ಏನು ಹರಡಿ ಅದರ ಸುತ್ತಲಿರುವಂತಹ ಏನಿದೆ ಅದನ್ನು ಕಂಪ್ಲೀಟಾಗಿ ತೆಗೆದು ಕಂಪ್ಲೀಟಾಗಿ ಆಪ್ರೇಷನ್ ಮಾಡಿ ತೆಗೆದು ಹೊಟ್ಟೆಯೊಳಗೆ ಕೀಮೊಥೆರಪಿ ಹಾಕಿ ಒಂದು ಇದು ಕೊಡುವಂತಹ ಒಂದು ವಿಧಾನಗಳು ಈಗ ಮಾಡಲು ಶುರು ಮಾಡಿದ್ದೇವೆ ಅದರಲ್ಲೂ ಒಳ್ಳೆಯ ರಿಸಲ್ಟ್ಸ್ಗಳು ಬಂದಿದ್ದಾವೆ ಅತಿ ಒಂದು ಇವೆಲ್ಲ ಮಾಡಿದ್ರು ಕೂಡ ಇನ್ನು ನಮ್ಮ ಕೈಯಲ್ಲಿ ಕೈ ಬಿಟ್ಟು ಹೋಗುವಂತ ಸಮಯ ಬಂದಾಗ ಎಕ್ಸ್ಟ್ರೀಮ್ ಆಗಿ ಕೈ ಇಟ್ಕೊಳ್ಳೋದು ಕೈ ಬಿಡುವುದಂತ ಹೇಳೋದ್ರ ಬದಲು ಇನ್ನೂ ಚೆನ್ನಾಗಿ ಎರಡು ಕೈಗಳನ್ನು ಹಿಡ್ಕೊಳ್ಳುವಂತಹ ಒಂದು ಟ್ರೀಟ್ಮೆಂಟ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅಂದರೆ ಇದರಲ್ಲಿ ಹೇಗೆ ಅಂದರೆ ಒಂದು ರೋಗಿಯ ಎಲ್ಲ ಕಾರ್ಯಗಳನ್ನು ನಾವು ನೋಡಿಕೊಳ್ಳುತ್ತೇವೆ ಅಂದರೆ ಮಲ ಹೋಗೋದಲ್ಲಿ ಪ್ರಾಬ್ಲಮ್ ಇದ್ದರೆ ಮಲ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡುವಂತಹದ್ದು ನಿದ್ದೆ ಬರದಲ್ಲಿ ನಿದ್ದೆವನ್ನು ನೋಡ್ಕೊಳ್ಳುವಂಥದ್ದು ನೋವಿದ್ದಲ್ಲಿ ನೋವು ನೋಡ್ಕೊಳ್ಳೋದು ಅವ್ರ ಕಂಪ್ಲೀಟಾಗಿ ಅವರನ್ನು ಒಂದು ನಾರ್ಮಲ್ ಜೀವನವನ್ನು ಬಾಳ ಸಹಾಯ ಅಂದರೆ ಈ ಕ್ಯಾನ್ಸರ್ ಜೊತೆ ನಾರ್ಮಲ್ ಜೀವನವನ್ನು ಹೇಗೆ ಮಾಡಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡುವಂಥದ್ದು ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಆಗಿರುತ್ತೆ ಓಕೆ ಏನು ಡಾಕ್ಟರ್ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ನೀಡ್ತಾರೆ ಚಿಕಿತ್ಸೆಯ ನೀಡಿದ ನಂತರ ಹೇಗಿರ್ತದೆ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಇದರ ಬಗ್ಗೆ ಕ್ಯಾನ್ಸರ್ ಪೇಷಂಟ್ ಒಂದು ಒಂದು ಸಾಂಕ್ರಾಮಿಕ ರೋಗ ಅಲ್ಲ ಫಸ್ಟ್ ಅದು ಹೇಳಬೇಕಾಗಿದ್ದು ಅದು ಒಂದು ಸತಿ ಟ್ರೀಟ್ಮೆಂಟ್ ಆದ್ರೆ ಅವರು ಎಲ್ಲರಂತಹ ಮನುಷ್ಯರು ಅವರಿಗೆ ಎಲ್ಲ ಒಂದು ಇದು ಸಾಮಾನ್ಯವಾಗಿ ಎಲ್ಲರ ಹೇಗೆ ನಡೆಯುತ್ತೆ ಹಾಗಿರುತ್ತೆ ಒಂದು ವೇಳೆ ನಾವು ಈಗ ಹೇಳಿದಾಗೆ ಸ್ಟೋಮಾ ಅಂತ ಹೇಳಿದ್ವಲ್ಲ ಅದನ್ನ ಒಂದು ವೇಳೆ ಮಾಡಿದ್ರೆ ಅದು ಟೆಂಪರರಿ ಆಗಿದ್ರೆ ಇಮ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಅದನ್ನು ಕ್ಲೋಸ್ ಮಾಡಿ ನಾರ್ಮಲ್ ಇದಕ್ಕೆ ಮಾಡ್ತೇವೆ ಆಗ ನಾರ್ಮಲ್ ಇದಾಗಿ ಮಾಡಿದ್ದಕ್ಕ ಮಾಡಿದ್ದಾಗ ಇದು ಹೊಸ ಒಂದು ಗುದ್ದ ದ್ವಾರ ಇದು ಹಳೆಯ ಗುದ್ದ ದ್ವಾರ ಅಲ್ಲ ಇದು ಹೊಸದಾಗಿ ಒಂದು ರಚಿಸಿದಂಥ ಗುದ್ದ ದ್ವಾರ ಸೊ ಅವರು ಪುನಃ ಮಗುವಿನಂತ ಆಗುತ್ತಾರೆ ಮಗುವಿಗೆ ಹೇಗೆ ಒಂದು ದಿನಕ್ಕೆ ಒಂದು ಐದರಿಂದ ಆರು ಸತಿ ಒಂದು ಕಂಟ್ರೋಲ್ ಕಮ್ಮಿ ಇದ್ದು ಹಾಗೆ ಮೋಷನ್ ಹೋಗುತ್ತೋ ಹಾಗೆ ಅವರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ ಹೇಗೆ ಒಂದು ವರ್ಷದ ನಂತರ ಟಾಯ್ಲೆಟ್ ಟ್ರೈನಿಂಗ್ ಅಂತ ಹೇಳ್ತೇವೆ ಮಗುಗೆ ಹೇಗೆ ಕಂಟ್ರೋಲ್ ಸಿಗುತ್ತೆ ಹಾಗೆ ಇವರು ಒಂದಿಷ್ಟು ವ್ಯಾಯಾಮಗಳು ಒಂದಿಷ್ಟು ಟ್ರೈನಿಂಗ್ ಎಲ್ಲ ಆದ ಮೇಲೆ ಅವರಿಗೆ ಆ ಕಂಪ್ಲೀಟ್ ಆ ಮೋಷನ್ ಹೋಗುವಂತ ಕಂಟ್ರೋಲ್ ಸಿಗುತ್ತದೆ ಅಲ್ಲಿವರೆಗೂ ಅವು ಒಂದು ಒಂದು ಹುಟ್ಟಿದ ಮಗು ಹೇಗೆ ಒಂದು ವರ್ಷ ನಂತರ ತಾನೆ ಅದು ಬಾತ್ರೂಮಿಗೆ ಹೋಗಕ್ಕೆ ಅಂತ ತನ್ನ ಅಮ್ಮನಿಗೆ ಹೇಳುವುದು ಹಾಗೆ ಇವರಿಗೆ ಒಂದು ಒಂದು ವರ್ಷದ ಟೈಮ್ ಬೇಕಾಗುತ್ತದೆ ಇದಲ್ಲದೆ ಇದು ಆಪರೇಷನಿನ ಒಂದು ಇದು ಇದಲ್ಲದೆ ಕ್ಯಾನ್ಸರ್ ಪುನಃ ಬರುತ್ತೆ ಅನ್ನೋ ಒಂದು ಒಂದು ಹೆದರಿಕೆ ಇದ್ದೇ ಇರುತ್ತೆ ಇದಕ್ಕೆ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಳ್ಳುವಂತಹ ಒಂದು ವಿಧಾನ ಅಂದರೆ ಇದು ಹೇಗೆ ಚೆಕಪ್ಗಳು ಹೇಗಿರುತ್ತವೆ ಅಂದರೆ ನೀವು ಬಂದಾಗಲೂ ನಿಮ್ಮ ಡಾಕ್ಟರ್ಗಳು ನಿಮ್ಮನ್ನು ವಿಚಾರಿಸುತ್ತಾರೆ ನಿಮ್ಮನ್ನು ಕಂಪ್ಲೀಟಾಗಿ ಪರಿಶೋಧನೆ ಮಾಡಿ ನೋಡ್ತಾರೆ ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಒಂದು ಸಿಇ ಎ ಅಂತ ಹೇಳ್ತೇವೆ ಆ ಬ್ಲಡ್ ಟೆಸ್ಟ್ ಒಂದು ಮಾಡಿ ನೋಡ್ತಾರೆ ಅದು ಒಂದು ವೇಳೆ ಜಾಸ್ತಿ ಆದಲ್ಲಿ ಕೆಲವೊಂದು ಸ್ಕ್ಯಾನ್ಗಳು ಮಾಡಬೇಕಾಗತ್ತೆ ಸಾಮಾನ್ಯ ಅದು ಜಾಸ್ತಿ ಆಗದೇ ಇದ್ದಲ್ಲಿ ಇನ್ನೊಮ್ಮೆ ಚೆಕಪ್ಗೆ ಬರಬೇಕಾಗುತ್ತದೆ ಸಾಮಾನ್ಯ ಮೊದಲು ಒಂದು ಎರಡು ವರ್ಷಕ್ಕೆ ಸ್ವಲ್ಪ ಹತ್ತ ಇರುತ್ತೆ ಅಂದರೆ ಮೂರು ತಿಂಗಳಿಗೂ ಎರಡು ತಿಂಗಳಿಗೂ ಚೆಕಪ್ಗೆ ಬರಬೇಕಾಗತ್ತೆ ಹಾಗೆ ಒಂದು ಐದು ವರ್ಷ ಆದಾಗ ವರ್ಷಕ್ಕೊಮ್ಮೆ ಬಂದರೆ ಸಾಕಾಗುತ್ತೆ ಒಂದೊಂದು ಸತಿನೂ ಹೀಗೆ ಬರ್ದು ಬರುವಾಗ ಅವರು ಒಂದು ಆ ಬ್ಲಡ್ ಟೆಸ್ಟ್ ಮಾಡುವುದು ಪರಿಶೋಧನೆ ಮಾಡುವುದು ಒಂದು ವೇಳೆ ಎಲ್ಲಾದರೂ ಈ ರಕ್ತದಲ್ಲಿ ಹರಡಿರುವುದು ಪುನಃ ಬಂದರೆ ಅಂದರೆ ಯಕೃತಿಗೋ ಅಥವಾ ಒಂದು ಶ್ವಾಸಕೋಶಕ್ಕ ಬಂದಲ್ಲಿ ಪುನಃ ಹೇಳಿದ್ನೋ ಹರಡಿರೋ ಕ್ಯಾನ್ಸರ್ ಗೆ ಆಪರೇಷನ್ ಮಾಡಿ ತೆಗಿಬಹುದು ಅಂತ ಹೇಳಿ ಹಾಗೆ ಆಪರೇಷನ್ ಮಾಡಿ ಕಂಪ್ಲೀಟ್ ಗುಣ ಮಾಡಿಸಬಹುದು ಇದರಲ್ಲಿ ಇನ್ನೊಂದು ಹೇಗೆಂದ್ರೆ ಈ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಪ್ರತಿ ಒಂದು ವರ್ಷಕ್ಕೂ ಒಂದು ಆಪರೇಷನ್ ಮಾಡಿಸ್ಕೊಳ್ಳುವಂತಹ ವಿಧಾನಗಳು ಇದೆ ಹಾಗೆ ಡಾಕ್ಟರ್ ಅವರ ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಚೇಂಜಸ್ತದ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಅಂತ ಏನು ಹೇಳೋದಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವರು ಎಲ್ಲ ನಮ್ಮ ನಿಮ್ಮ ಹಾಗೆ ಎಲ್ಲರ ಥರನೇ ಇರ್ತಾರೆ ಒಳ್ಳೆಯ ಊಟ ಒಳ್ಳೆಯ ಇದು ಮದ್ಯಪಾನವನ್ನು ಬಿಡುವುದು ಧೂಮಪಾನವನ್ನು ಬಿಡಬೇಕು ಇನ್ನು ಡಾಕ್ಟರ್ ಕ್ಯಾನ್ಸರ್ ನಂತರ ಅವರ ಲೈಂಗಿಕ ಜೀವನದ ಬಗ್ಗೆ ಹೇಳುವುದಿಲ್ಲ ಓಕೆ ಈಗ ಈಗ ಕರುಣಿನ ಕ್ಯಾನ್ಸರು ತೀರಾ ಕಮ್ಮಿ ಪ್ರಾಯಗಳಲ್ಲಿ ಕೂಡ ಬರೋಕ್ಕೆ ಶುರುವಾಗಿದ್ದೆ ಒಂದು ವೇಳೆ ಅವರ ಕುಟುಂಬ ಅಂದರೆ ಮಕ್ಕಳನ್ನು ಅಂದರೆ ಏನು ಫ್ಯಾಮಿಲಿ ಕಂಪ್ಲೀಟ್ ಮಾಡಿಲ್ಲ ಅನ್ನೋದಾಗಿದ್ದರೆ ಅವರ ವೀರ್ಯನು ಅಥವಾ ಅಂಡಾಶಯರನ್ನು ಕೂಡ ನಾವು ರಕ್ಷಣೆ ಮಾಡಿ ಟ್ರೀಟ್ಮೆಂಟ್ ಮಾಡಿದ ಮೊದಲೇ ಮಕ್ಕಳಿಗೆ ಒಂದು ಮಾಡುವಂತಹ ಒಂದು ವಿಧಾನಗಳು ಆದರೆ ಈ ವಿಧಾನಗಳು ಇವೆ ಆದರೆ ಅವನ್ನು ಮೊದಲೇ ನೀವು ಡಿಸ್ಕಸ್ ಮಾಡಬೇಕು ನಿಮ್ಮ ಟ್ರೀಟ್ಮೆಂಟನ್ನು ಶುರು ಮಾಡೋಕ್ಕಿಂತ ಮುಂಚೆನೇ ಡಿಸ್ಕಸ್ ಮಾಡಬೇಕು ಅದಲ್ಲದೆ ಲೈಂಗಿಕ ಕೆಲವೊಂದು ಪರಿಶ ಪ್ರಾಬ್ಲಮ್ಗಳು ಬರುತ್ತವೆ ಎಸ್ಪೆಷಲಿ ಈಗ ಆಪರೇಷನ್ ಮಾಡಬೇಕಾದ್ರೂ ಅಥವಾ ರೇಡಿಯೇಷನ್ ಕೊಡಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರ್ತವೆ ಆದರೆ ಅವನಷ್ಟು ನಿಮ್ಮ ಡಾಕ್ಟರ್ಗಳ ಹತ್ರ ನೀವು ಬಾ ಓಪನ್ ಆಗಿ ಮಾತಾಡಿದಲ್ಲಿ ಅದನ್ನು ಕಂಪ್ಲೀಟಾಗಿ ಮೆಡಿಸಿನ್ ಮುಖಾಂತರ ಗುಣಪಡಿಸ್ಬೋದು ಓಕೆ ಡಾಕ್ಟರ್ ಒಂದು ವೇಳೆ ಈಗ ಕ್ಯಾನ್ಸರ್ ಬಂದ ವ್ಯಕ್ತಿಗೆ ಆ ವ್ಯಕ್ತಿಯ ಕುಟುಂಬದವರು ಹೇಗೆ ಅಂದ್ರೆ ಸಹಕಾರ ನೀಡಬೇಕು ತುಂಬಾ ಮೋಸ್ಟ್ ಅಂದ್ರೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಂದ್ರೆ ಡಾಕ್ಟರ್ ಗಳು ಏನೇ ಹೇಳಿದ್ರು ಅದು ಹೇಗೆ ತಲುಪುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ಇದರಲ್ಲಿ ಫಸ್ಟ್ ಒಂದು ಹೋಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಓಡಾಡ್ತಿದ್ದವರು ಒಬ್ರು ಸಡನ್ ಆಗಿ ಒಂದ್ ದಿವಸ ಇದು ಜಾಸ್ತಿ ಆಯ್ತು ಆಸ್ಪತ್ರೆಗೆ ಬಂದರು ಕ್ಯಾನ್ಸರ್ ಅಂದರು ನಾನು ಇಷ್ಟು ಹೇಳಿದರೆ ಅವರಿಗೆ ಅದು ತುಂಬಾ ಜಾಸ್ತಿ ಆಗುತ್ತೆ ಅವರಿಗೆ ಒಂದು ಏನು ಹೇಳಿ ನಮ್ಮ ಒಂದು ಜನರ ಒಂದು ಇದೆಂದರೆ ಕ್ಯಾನ್ಸರ್ ಅಂದರೆ ಸಾವಿಗೆ ಹೋಲ ಒಂದು ಕ್ರಮ ಬಂದುಬಿಟ್ಟಿದೆ ಸೊ ಅದು ಹಾಗಲ್ಲ ಅದು ಸಾವು ಯಾವ ರೀತಿ ಯಾರಿಗೆ ಬರುವುದು ಅನ್ನೋದನ್ನು ತೀರ್ಮಾನ ಮಾಡುವುದು ನಾವಲ್ಲ ಅಲ್ವಾ ಸೊ ಕ್ಯಾನ್ಸರ್ ಏನೇ ಇದ್ದರೂ ಆದಷ್ಟು ಬೇಗ ಬಂದಲ್ಲಿ ಕಂಪ್ಲೀಟ್ ಗುಣ ಮಾಡಬಹುದು ಸೊ ಆ ರೀತಿಯಲ್ಲಿ ಇದ್ದಲ್ಲಿ ಅವರ ಫ್ಯಾಮಿಲಿ ಒಂದು ಎಕ್ಸ್ ಸಪೋರ್ಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಓಕೆ ಅವ್ರು ಎಷ್ಟು ಚೆನ್ನಾಗಿ ಅವರಿಗೆ ಒಂದು ಸಪೋರ್ಟ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ಅದನ್ನು ಟ್ರೀಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅವರ ಒಂದು ಸ್ಪಂದನೆಗಳು ಇರ್ತವೆ ಒಂದೊಂದೇ ಒಂದು ಇಷ್ಟು ದೊಡ್ಡ ನಾನು ಹೇಳಿದ ಒಂದು ಟ್ರೀಟ್ಮೆಂಟಲ್ಲಿ ಏನಿಲ್ಲ ಅಂದರೆ ಒಂದು ಒಂದು ವರ್ಷದ ಟ್ರೀಟ್ಮೆಂಟ್ ಅಂತ ಕೀಮೊಥೆರಪಿ ರೇಡಿಯೋಥೆರಪಿ ಎಲ್ಲ ಆದಾಗ ಒಂದು ವರ್ಷದ ಟ್ರೀಟ್ಮೆಂಟ್ ಬಂದಾಗುತ್ತೆ ಸೊ ಒಂದು ವರ್ಷ ಅವರಿಗೆ ಸಪೋರ್ಟ್ ಮಾಡುವಂತಹ ವಿಧಾನ ತುಂಬ ಅಗತ್ಯ ಅದಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಈ ಡಿಸಿಷನ್ಸ್ಗಳಲ್ಲೆಲ್ಲ ಎಷ್ಟು ಫ್ಯಾಮಿಲಿ ಇನ್ವಾಲ್ವ್ ಆಗಿರುತ್ತೆ ಅಷ್ಟು ಒಳ್ಳೆಯ ನಮ್ಮ ಒಂದು ಔಟ್ಕಮ್ಸ್ ಕೂಡ ನಮಗೆ ಸಿಗುತ್ತದೆ ಗ್ರೂಪ್ಸ್ ಅಂತ ಹೇಳಿದ್ರೆ ಏನು ಹಾ ಈಗ ನೋಡಿ ಇವರು ಒಂದು ಕ್ಯಾನ್ಸರ್ ಅನ್ನೋದು ಒಂದು ಯುದ್ಧದಲ್ಲಿ ಗೆದ್ದು ಬಂದ ಹಾಗೆ ಸೊ ಹಾಗೆ ಇರಬೇಕಾದ್ರೆ ಗೆದ್ದು ಬಂದವರೆಲ್ಲರೂ ದೊಡ್ಡ ಯೋಧರಲ್ವಾ ಸೊ ಅವರ ಒಂದು ಗ್ರೂಪ್ ಸೊ ನಾನು ಎಷ್ಟೇ ಹೇಳಿದ್ರು ಒಬ್ಬ ಕ್ಯಾನ್ಸರ್ ಅನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಗೆದ್ದು ಬಂದವರ ಒಂದು ಎಕ್ಸ್ಪೀರಿಯೆನ್ಸು ತೀರಾ ಬಹುಮೂಲ್ಯ ಸೊ ಅಂಥವರೆಲ್ಲ ಒಂದು ಗ್ರೂಪ್ ಇರುತ್ತೆ ಸೊ ಗ್ರೂಪ್ ಅಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ಈಗ ಇದೆ ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳ್ತೇವೆ ಆ ರೀತಿ ಕ್ಯಾನ್ಸರಿನ ಒಂದು ಬಂದವರೆಲ್ಲ ಅದು ಈಗಿನ ಕಾಲದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಒಂದು ತುಂಬ ಕಷ್ಟನೇ ಅಲ್ಲ ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಆಗಿರಲಿ ಒಂದು ಫೇಸ್ಬುಕ್ ಗ್ರೂಪ್ ಆಗಿರಲಿ ಒಂದು ಗ್ರೂಪ್ ಮಾಡಿಕೊಂಡು ಇರುವಂತಹದ್ದು ಈಗ ಹೊಸದಾಗಿ ಒಂದು ವ್ಯಕ್ತಿಗೆ ಕಂಡಿಡಿದಾಗ ಅವರಿಗೆ ಒಂದು ಸಪೋರ್ಟ್ ಒಂದು ಹೇಗೆ ಇರುತ್ತೆ ಈ ಜೀವನ ಅಂತ ಹೇಳೋದನ್ನು ಅವರು ಉದಾಹರಣವಾಗಿ ತೋರಿಸುವುದು ಇನ್ನೂ ಅದು ತುಂಬ ಒಂದು ಎಫೆಕ್ಟಿವ್ ಆಗಿ ಇರುತ್ತೆ ಈ ಸಪೋರ್ಟ್ ಗ್ರೂಪ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಕ್ಯಾನ್ಸರ್ ಗಳಿಗೆ ನೀವು ಯಾವ ರೀತಿಯಲ್ಲಿ ಧೈರ್ಯ ಫಸ್ಟ್ ಬಂದಾಗೆ ಹೇಳ್ತೇನೆ ನೀವು ಇನ್ನು ನಾವು ನೆಂಟರಾದ್ವಿ ಆದ್ವಿ ಅಂತ ಯಾಕಂದ್ರೆ ನಿಮ್ಮ ಜೀವಪೂರ್ತಿ ನಮ್ಮನ್ನು ನೋಡಲೇಬೇಕು ನೀವು ಅಂತ ಹೇಳ್ತೇನೆ ಸೊ ಹಾಗೆ ಒಂದು ಡಾಕ್ಟರ್ ಒಂದು ನಾವು ಒಂದು ನಮ್ಮ ಕುಟುಂಬದವರಾಗಿ ಹೋಗಿರ್ತೀರಿ ಯಾಕಂದ್ರೆ ಫಸ್ಟ್ ಟ್ರೀಟ್ಮೆಂಟೇ ಒಂದು ಏನ ಹೇಳಿದ ಹಾಗೆ ಒಂದು ವರ್ಷದ ಟ್ರೀಟ್ಮೆಂಟ್ ಆಗುತ್ತೆ ಅಂದರೆ ಒಂದೊಂದೇ ವಿಧಾನ ಮುಗಿಬೇಕಾದ್ರೆ ಆಮೇಲೆ ಚೆಕ್ಅಪ್ ಆಮೇಲೆ ಒಂದೊಂದೇ ಇದು ಬರುತ್ತಾರೆ ಆಲ್ಮೋಸ್ಟ್ ಅಂದರೆ ಏನು ಹೇಳಬೇಕಂದ್ರೆ ಕಂಪ್ಲೀಟ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅವರು ಒಂದು ಕನ್ವರ್ಟ್ ಆಗ್ತಾರೆ ಸೊ ಫಸ್ಟ್ ಸ್ಟೆಪ್ ಅಂದರೆ ಆಪರೇಷನಿಗೆ ಸಿದ್ಧತೆ ಮಾಡೋದ್ರಿಂದ ಆಪರೇಷನ್ ಟೈಮಿಂದ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಅದನ್ನು ಎಲ್ಲದಕ್ಕೂ ನಮ್ಮ ನಮ್ಮ ಕೈಯಲ್ಲಿ ಅಂದರೆ ನಮ್ಮಲ್ಲಿ ಹೇಳಿದ್ದಲ್ಲಿ ನಾವು ಅದಕ್ಕೊಂದು ಒಂದು ಡಾಕ್ಟರ್ ತುಂಬಾ ಜನರು ಕ್ಯಾನ್ಸರ್ ಅಂತ ತಕ್ಷಣ ಕ್ಯಾನ್ಸರ್ ಹೆಸರು ಕೇಳಿದ ತಕ್ಷಣ ಭಯ ಆಗುತ್ತೆ ಅವರು ತುಂಬಾ ಜನ ಹೆದರ್ ಅಂತವರಿಗೆ ನೀವು ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀವಿ ಅಂತವರಿಗೆ ನಾನು ಹೇಳುವಂತ ಈ ಸಪೋರ್ಟ್ ಗ್ರೂಪ್ಸ್ ಅಂತ ಹೇಳೋದು ಈಗ ಕ್ಯಾನ್ಸರ್ ಬಂದು ಗೆದ್ದು ಹತ್ತು ವರ್ಷ ಹದಿನೈದು ವರ್ಷ ಚೆನ್ನಾಗಿರೋವರು ಖಂಡಿತವಾಗಿ ಉದಾಹರಣಕರಾಗಿರ್ತಾರೆ ಇವರಿಗೆ ನಾನು ಹೇಳುವುದಕ್ಕಿಂತ ಅವರ ಉದಾಹರಣೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಾಕ್ಟರ್ ನಿಮ್ಮ ಏನೆಲ್ಲ ಫೆಸಿಲಿಟೀಸ್ ನಾನು ಹೇಳಿದ ಅಷ್ಟು ಫೆಸಿಲಿಟೀಸು ನಮ್ಮ ಆಸ್ಪತ್ರೆಗಳಲ್ಲಿ ಅಂದ್ರೆ ಯಾವುದೇ ಅರ್ಲಿ ಕ್ಯಾನ್ಸರ್ಗಾದರೂ ಆಗಿರ್ಲಿ ಅಡ್ವಾನ್ಸ್ ಕ್ಯಾನ್ಸರ್ ಆಗಿರಲಿ ಹೈಪ್ಯಾಕ್ ಆಗಿರಲಿ ಲಿವರ್ ಇನ್ ಆಪರೇಷನ್ ಆಗಿರಲಿ ಎಲ್ಲಾ ವಿಧಾನಗಳು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಕೆಲವೊಮ್ಮೆ ನಾನು ಕೆಲವೊಂದು ಮೀಟಿಂಗಲ್ಲಿ ಹೋದಾಗ ಹೇಳ್ತಾರೆ ಇದಕ್ಕೆ ಯು ಎಸ್ ಎಗೆ ಹೋಗಬೇಕಿತ್ತು ಇದಕ್ಕೆ ಯು ಕೆಗೆ ಹೋಗಬೇಕಿತ್ತು ಅಂತೆಲ್ಲ ಹೇಳ್ತಾರೆ ಆ ರೀತಿ ಯಾವುದೂ ಇಲ್ಲ ಆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಪ್ರವಾಸಿ ಭಾರತೀಯರು ಎಷ್ಟೋ ಜನ ತಮ್ಮ ತಂದೆ ತಾಯಿಗಳಿಗೆ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ದಾರೆ ಹಾಗೆ ಡಾಕ್ಟರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮ ಒಂದು ಹೇಳುವುದಾದರೆ ಯಾವುದೇ ಒಂದು ಸೂಚನೆಗಳು ಬಂದಲ್ಲಿ ಮುಚ್ಚಿ ಇಡಬೇಡಿ ಆದಷ್ಟು ಬೇಗ ಡಾಕ್ಟರ್ಗಳನ್ನು ನೋಡಿ ಯಾವುದೇ ಒಂದು ತೊಂದರೆ ಇದ್ದರೆ ನಮ್ಮಲ್ಲಿ ಮಾತನಾಡಿ ನಾವು ಅದಕ್ಕೆ ಕಂಡು ಕೊಡ್ತೇವೆ ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಇನ್ನು ಕರುಳಿನ ಕ್ಯಾನ್ಸರ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದೀರಾ ಕ್ಯಾನ್ಸರ್ ಅದು ಹೇಗೆ ಬರಲು ಮುಖ್ಯ ಕಾರಣವೇನು ಅಂದ್ರೆ ಏನು ಲಕ್ಷಣ ಏನು ಹಾಗೆ ಚಿಕಿತ್ಸೆ ಏನು ಹಾಗೆ ಮತ್ತೆ ಒಳ್ಳೆ ಕಿವಿ ಮಾತುಗಳನ್ನು ಕೂಡ ವೀಕ್ಷಕರಿಗೆ ನೀಡಿದ್ದೀರಾ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಯನ್ನ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರೇ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ನಾಳೆ ಸಂಜೆ ಐದು ಗಂಟೆಗೆ ನಮ್ಮ ಮರುಪ್ರಸಾರ ಆಗ್ತದೆ ನೀವು ಕೂಡ ನೋಡಬಹುದು ಇದಾಗಿತ್ತು ಇವತ್ತಿನ ಸಂಚಿಕೆ ಕರುಳಿನ ಕ್ಯಾನ್ಸರ್ ಹಲವಾರು ಮಾಹಿತಿಯನ್ನು ಡಾಕ್ಟರ್ ನೀಡಿದ್ದಾರೆ ನಿಮಗೂ ಕೂಡ ತುಂಬ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀವಿ ಎಸ್ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್